ನ್ಯಾಯ ನೀತಿ ಸದ್ಧರ್ಮ ಶೌರ್ಯ ಪರಾಕ್ರಮಗಳ ಬಗ್ಗೆ ಕಂಡು ಭೇಟಿ ನಾನು ಮೈಸೂರಿನ ಮಹಾಜನತೆಗೆ ತುಂಬ ಹೃದಯ ನಮಸ್ಕಾರ. ಗಜಾನನ ಉತ್ಸವ ಸಮಿತಿಯ ಅಂಗವಾಗಿ ಇಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಎಲ್ಲರಿಗೂ, ಇನ್ನೊಬ್ಬರು ಬಂದವರಿಗೆ, ಇನ್ನು ಬರ್ತಾ ಇರೋರಿಗೆ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಗಜಾನನ ಉತ್ಸವದ ಅಂಗವಾಗಿ ವಿಧಾನಸೌಧದಲ್ಲಿ ಹಾಲು ಕರೆಯುವ ಸ್ಪರ್ಧೆ ಇತ್ತು. ಈ ಕಾಂಗ್ರೆಸ್ನಿಂದ, JDSನಿಂದ, BJPಯಿಂದ ಯಾರ್ಯಾರು ಬಂದು ಯಾರ್ಯಾರು ಯಾವ ರೀತಿ ಮಾತಾಡ್ತಾರೆ ನೋಡಿ. ಯಾವ ಧ್ವನಿ ನಿಮಗೆ ಕರೆಕ್ಟಾಗಿ ಅನಿಸಿದ್ರೆ ನೀವು ಚಪ್ಪಾಳೆ ಕೊಟ್ಟು ಪ್ರೋತ್ಸಾಹ ನೀಡ್ತೀರಿ ಅಂತೇಳಿ ಮೊದಲೇದಾಗಿ ಹೋಗ್ತೀವಿ ವಿಧಾನಸೌಧಕ್ಕೆ. ಅಲ್ಲಿ ಸಿಕ್ಕರು ಸಿದ್ದರಾಮಯ್ಯ. ಸಿದ್ದರಾಮಯ್ಯರೇ, ನೀವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಯಾರನ್ನು ಕಳಿಸ್ತಾ ಇದ್ದೀರಿ? ನೋಡಿ, ನಾವು ಎದ್ದು ಒತ್ತು, ಇದರಲ್ಲಿ ಎಲ್ಲ ಒತ್ತು ಒತ್ತುಗಳಲ್ಲಿ ಗಜಾನನ ಉತ್ಸವ ಸಮಿತಿಗೆ ನಾವು ಮಾವೆಲ್ಲ ಹೋಗಲ್ಲ. ಏಕೆಂದರೆ ಜನ ಸಿದ್ದರಾಮಯ್ಯವರು ಸುಪುತ್ರವಾಗಿದ್ದಾರೆ, ಸರ್ಕಾರವನ್ನು ಕೊಡ್ತಾರೆ ವಿಶ್ವಾಸ ಹೇಳಿದರು. ಇವತ್ತು 5 ವರ್ಷಗಳ ಕಾಲ ಅಧಿಕಾರ ಮಾಡಿದ್ದ ಅವಕಾಶ ಕೊಟ್ಟಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಲ್ಲಿಕಾರ್ಜುನ ಖರ್ಗೆಯವರನ್ನು ಕಳಿಸ್ತಾ ಇದ್ದೇವೆ. ಎಲ್ಲರಿಗೂ ಗಜಾನನ ಉತ್ಸವದ ಶುಭಾಶಯಗಳು. ತುಂಬ ಧನ್ಯವಾದ ಸರ್. ಮತ್ತಿನ್ಯಾರು ಕಲೆ ಹೇಳಿ ಸರ್, ಈ JDSದವ್ರನ್ನ ಕೇಳಿದ್ವಿ ಸರ್, ನೀವ್ಯಾರನ್ನು ಕಳಿಸ್ತೀರಿ? ಕುಮಾರಸ್ವಾಮಿ ಅವರು. ನೀವು ಯಾವ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀವಿ? ನಾವು ರೈತರ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡರವ್ರನ್ನು ನಾವು ಈ ಹಾಲು ಕರೆಯುವ ಸ್ಪರ್ಧೆಗೆ ಕಳಿಸ್ತಾ ಇದ್ದೀವಿ. ಆಯ್ತು ಸರ್, ತುಂಬ ಧನ್ಯವಾದ ಸರ್. ಇನ್ನು ಸದಾನಂದ BJP ಸದಾನಂದಗೌಡರೇ, ನೀವು ಯಾರನ್ನು ಕಳಿಸ್ತೀರಿ? ಅವ್ರನ್ನ ಯಾರು ಸತ್ ಮನೆ ಕಳಿಸ್ಬಾರ್ದವ್ರು, ಸದಾನಂದಗೌಡರು ನಗಲಗುತ್ತೆ ಇರ್ತಾರೆ ಅವರು. ಹೀಗೆ ಸತ್ತಾರೆ, ತುಂಬ ಸಂತೋಷ ಅಂತ ನೋಡ್ರಿ. ಸದಾನಂದಗೌಡರು ನೀವು ಯಾರನ್ನು ಕಳಿಸ್ತೀರಿ? ಸರ್, ನಿಮಗೆಲ್ಲ ಗೊತ್ತೇ ಇರಬಹುದು, ನಮ್ಮ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರನ್ನು ನಾವು ಈ ಒಂದು ಹಾಲು ಕರೆಯುವ ಸ್ಪರ್ಧೆಗೆ ಕಳಿಸುವ ಒಂದು ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾ ಇದ್ದೇವೆ. ತುಂಬ ಸಂತೋಷ ಸರ್. ಈಗ ಯಾರು ಗೆದ್ದರು ಈ ಸ್ಪರ್ಧೆಯಲ್ಲಿ? 5 ನಿಮಿಷದೊಳಗೆ 10 ಲೀಟ್ರ್ ಹಾಲು ಹಿಡಿದರು ಮಲ್ಲಿಕಾರ್ಜುನ ಖರ್ಗೆಯವರು, 5 ನಿಮಿಷದೊಳಗೆ 10 ಲೀಟ್ರ್ ಹಾಲು ಹಿಡಿದರು ಯಡಿಯೂರಪ್ಪನವರು. ಇಬ್ಬರು ಮಾತಾಡಿಸ್ತೀವಿ. ಮಲ್ಲಿಕಾರ್ಜುನ ಖರ್ಗೆಯವರು, ನೀವು ಏನು ಅನ್ನಿಸ್ತು 5 ನಿಮಿಷದೊಳಗೆ 10 ಲೀಟ್ರ್ ಹಾಲು ಹಿಡಿದ್ರಿ? ನಾವೆಲ್ಲ ಚಿಕ್ಕ ವಯಸ್ಸುಗಳಾಗಿದ್ದಾಗ ಹೊಲ ಮನೆ ಕೆಲಸ ಮಾಡೀವಿ. ಹಂಗಾಗಿ 5 ನಿಮಿಷದೊಳಗೆ 10 ಲೀಟ್ರ್ ಹಾಲಿಂಡೋ ಪ್ರಮಾಣ ಕೆಲಸ ಮಾಡೀವಿ. ನಮ್ಮ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಏನು ಸರ್? ನಮ್ಗೆ ಯಾವ ಹೈಕಮಾಂಡ್ ಆದೇಶ ಇರಲಿಲ್ಲ, ಆದರೂ ಕೂಡ ಹಾಲು ಹಿಂಡೀವಿ. ಆಯ್ತು ಸರ್, ತುಂಬ ಧನ್ಯವಾದಗಳು. ಯಡಿಯೂರಪ್ಪನವ್ರು 5 ನಿಮಿಷದೊಳಗೆ 10 ಲೀಟ್ರ್ ಹಾಲು ಹಿಂಡಿದ್ರು. ಯಡಿಯೂರಪ್ಪನವ್ರೆ, ನೀವು ನಿಮಗೇನು ಅನ್ನಿಸ್ತು? ಯಾವ ಒಂದು ಸಂದರ್ಭದಲ್ಲಿ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾನು? ನಾವು ಯಾರಿಗೂ ಅನ್ಯಾಯ ಮಾಡಲಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ಇಲ್ಲ, ನಾವು ಅದನ್ನು ಕೇಳೇ ಇಲ್ಲ. ನಾನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರಬಹುದು, ರೈತರ ಮೇಲೆ ಪ್ರಮಾಣ ವಚನ ಮಾಡಿದ್ದೀನಿ ನಾನು. ರೈತಪರ ಕುಟುಂಬದಿಂದ ಬಂದಿರತಕ್ಕಂಥವ್ನು, ಹಾಗಾಗಿ 5 ನಿಮಿಷದೊಳಗೆ 10 ಲೀಟ್ರ್ ಪ್ರಮಾಣ ಕೆಲಸ ಮಾಡಿದ್ದೀನಿ ನಾನು. ತುಂಬ ಧನ್ಯವಾದಗಳು. ಆಯ್ತು ಸರ್, ತುಂಬ ಧನ್ಯವಾದಗಳು. ದೇವೇಗೌಡರು 1 ಲೀಟ್ರ್ ಹಾಲು ಹಿಂಡಿಲ್ಲ. ನೋಡ್ರಿ, ನೀವು 1.5 ಲೀಟ್ರ್ ಹಾಲು ಹಿಂಡಿಲ್ಲ, ಯಾಕೆ? ಇಲ್ಲ ಸರ್, ಒಂದು ಮಾತಲ್ಲಿ ಇಷ್ಟಪಡ್ತೀನಿ ನಾನು. ನನಗೆ ಅನ್ಯಾಯ ಆಗಿದೆ, ಮೋಸ ಆಗಿದೆ. ಇದು ಅನ್ಯಾಯ ಮೋಸ ಎರಡು ಒಂದೇ ಸರ್. ನಿಮ್ಗೆ ಯಾವುದಾಗಿದೆ? ನನಗೆ ಮೋಸ ಆಗಿದೆ. ಏನು ಮೋಸ ಆಗಿದೆ? ಮಲ್ಲಿಕಾರ್ಜುನ ಖರ್ಗೆಯವ್ರಿಗೆ ಎಮ್ಮೆ ಕೊಟ್ಟಿದ್ದಾರೆ, ಯಡಿಯೂರಪ್ಪರಿಗೂ ಎಮ್ಮೆ ಕೊಟ್ಟಿದ್ದಾರೆ, ನನಗೆ ಮಾತ್ರ ಕೋಣ ಕೊಟ್ಟಿದ್ದಾರೆ.
ಭಾಳಷ್ಟು ಜನ ಸೇರಿದ್ರಿ ನೋಡ್ರಿ. ಇಲ್ಲಿ ನಿಮ್ಗೆ ನಿಮ್ಮ ಕೂದಲು ಕಾಣೋದಿಲ್ಲ, ಆ ಕಡೆ ಅಲ್ಲಿ ಕಣ್ಣಿಗೆ ಕಾಣೋವರೆಗೂ ಜನ ಇದೆ. ಅಲ್ಲಿಂದ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟೆ ಸರ್. ಹಾಂ, ಯಾರು ಚಪ್ಪಾಳೆ ತಟ್ಟೇರಿ ಅವರಿಗೆ ಧನ್ಯವಾದಗಳು, ಅನಂತ ಅನಂತ ನಮಸ್ಕಾರಗಳು. ಯಾರು ತಟ್ಟಿಲ್ಲ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಮೊದಲು ಮೈಸೂರು ಅಂದ್ಬಿಟ್ಟು ಸಾಕು ಭಾಳ ತಂಪ್ರಿ ವಾತಾವರಣ, ಭಾರಿ ತಂಪ್ರಿ ಅಂತ ನಾವು ಇವತ್ತು ಖುಷಿಯಿಂದ ಬಂದ್ವಿ. ಇವತ್ತು ನೋಡಿದ್ವಿ ನಮಗನಿಸ್ತು ನಮ್ಮ ಗಂಗಾವತಿನೇ ಚಲೋ ಅನಿಸ್ತು. ಅಲ್ಲಿಕ್ಕಿಂತ ಜಾಸ್ತಿ ಬಿಸಿಲದ್ರಿ ಇಲ್ಲಿ. ಯಾಕೆ ಹಿಂಗಾಯ್ತು ಗೊತ್ತಿಲ್ಲ. ನೋಡಿ ನೋಡಿ, ದಿನನಿತ್ಯ ಜೀವನಗಳಲ್ಲಿ ನಾವು ಹಾಸ್ಯವನ್ನು ಕಾಣ್ತೀವಿ. ಪ್ರತಿನಿತ್ಯ ನೋಡಿ ಗಣೇಶದಲ್ಲಿ ಹೋದ್ವಿ, ಗಣೇಶ ನೋಡಿದ್ರೆ ನಾನು ಅನಿಸ್ತು ಡಯಟ್ ಮಾಡಿದಂಗೆ ನಾನು ಗಣಪತಿ. ಯಾಕಂದ್ರೆ ಹೊಟ್ಟೆ ನನ್ನಷ್ಟು ಇಲ್ಲ ರೀ ಅವರು. ಬರೋ ಬರೋ ಮದಾಕಿ, ಹಾಂ ಏನ ಸರ್ ಬರಲಿ, ಇನ್ನ ಇನ್ನ ಅಂದಿಲ್ಲ ನಾನು. ಬರೋ ಬರೋ ಮದಾಕಿ, ಒಂದೇ ಎರಡೇ ಒಂದ ಎರಡು, ಭಾಳ ಜನ ಇದ್ದೀರಿ ನೋಡ್ರಿ ಅಲ್ಲಿ ಇಲ್ಲಿ ಕಣ್ಣಿಗೆ ಕಾಣತನ ನೀವೆಲ್ಲ ಕೂತ್ಕೊಂಡಿದ್ದೀರಿ. ಭಾಳ ಸಂತೋಷ ಆಗ್ತದೆ. ಈ ಸಂದರ್ಭದಲ್ಲಿ ಇನ್ನೊಂದು ಧ್ವನಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು, ಅವರು ಮೊನ್ನೆ ಯೋಗ ದಿನದಂದು ಮಾತಾಡಿದರು. ಅವ್ರ ಧ್ವನಿ ಕರೆಕ್ಟ್ ಆಗಿದ್ರೆ ಮುಗಿದ ಮೇಲೆ ಚಪ್ಪಾಳೆ ಕೊಡಿ. ಭಾರತೀಯ ಸಮಾಜ ದೇಶ ವಾಸಿ ಭಾಯೋ ಆಪಾಸ್ ದರ್ ಹೋ ದೌಲತ್ ಹೋ ಬಂಗ್ಲಾ ಹೋ ಗಾಡಿ ಹೋ ಲೇಕಿನ ಅಪ್ಪ ಹೆಲ್ತ್ ಅಚ್ಚಾ ಹೇ ತು ಲೇಕಿ ಕ್ಯಾ ಕರ್ಗೆ ಇಸ್ಲೇ ಮಿತ್ರ ಆಪ್ ಯೋಗ ಕೀಜಿಯೇ ಅಪ್ಪ ಹೆಲ್ತ್ ಅಚ್ಚಾ ರೀಜಿಯೇ ಧನ್ಯವಾದ. ನೋಡ್ರಿ ಮೊದಲು ಹೆಂಗಿತ್ತು ಕಾಲ, ಈಗ ಹೆಂಗಿದೆ, ಕಾಲಕ್ಕೆ ತಕ್ಕಂಗೆ ಚೇಂಜ್ ಆಗ್ತಾ ಹೋಗ್ತದೆ. ಮೊದಲು ಹೆಂಗಿತ್ತು, ಆ ಕಾಲ ಚಂದವೋ ಈ ಕಾಲ ಚಂದವೋ ಯೋಚನೆಯ ಮಾಡಿ ನೀವು ಹೇಳಬೇಕು. ಮುಂಜಾನೆ ಎದ್ದು ಮಹಾದೇವನೆಂದು ಭಯಭಕ್ತಿಯಿಂದ ನಡೆದ ಆ ಕಾಲ, ಬೆಡ್ರೂಮಿನಲ್ಲಿ ಕುಳಿತು ಮೂರು ಲೋಟ ಕಾಫಿ ಕುಡಿದು ಮತ್ತೆ ಮರಳಿ ಗೊರಕೆ ಹೊಡೆಯೋ ಈ ಕಾಲ, ಆ ಕಾಲ ಚಂದವೋ ಈ ಕಾಲ ಚಂದವೋ ಯೋಚನೆಯ ಮಾಡಿ ನೀವು ಹೇಳಬೇಕು. ಯಾರೊಬ್ಬರು ನೋಡದಂತೆ ದಾನ ಧರ್ಮ ಮಾಡುತ್ತಿದ್ದ ಪುಣ್ಯವಂತರು ಬಾಳಿದಂತ ಆ ಕಾಲ, ದಾನ ಧರ್ಮ ಹಂಗೆ ಮಾಡ್ತಿದ್ರು ಬಲಗೈ ಕೊಟ್ಟರೆ ಎಡಗೈ ಗೊತ್ತಾಗಬಾರ್ದಂತಿದ್ರು. ಯಾರೊಬ್ಬರು ನೋಡದಂತೆ ದಾನ ಧರ್ಮ ಮಾಡುತ್ತಿದ್ದ ಪುಣ್ಯವಂತರು ಬಾಳಿದಂತ ಆ ಕಾಲ, 10 ರೂಪಾಯಿ ದಾನ ಮಾಡಿ ಇಷ್ಟಗಲ ಫೋಟೋ ತೆಗೆಸಿ, 10 ರೂಪಾಯಿ ದಾನ ಮಾಡಿ ಇಷ್ಟಗಲ ಫೋಟೋ ತೆಗೆಸಿ ಪೇಪರ್ನಲ್ಲಿ ಪ್ರಿಂಟ್ ಹಾಕ್ಸೋ ಈ ಕಾಲ, ಆ ಕಾಲ ಚಂದವೋ ಈ ಕಾಲ ಚಂದವೋ ಯೋಚನೆಯ ಮಾಡಿ ನೀವು ಹೇಳಬೇಕು. ಮೊದಲು ಜನಪದ ಹಾಡುಗಾರರು ಜನಪದ ಹಾಡಿನ ಮುಖಾಂತರ ಸಮಾಜವನ್ನು ತಿತ್ತಕ್ಕಂಥ ಕೆಲಸ ಮಾಡ್ತಿದ್ರು. ಸಿನಿಮಾ ಹಾಡುಗಳು ಕೂಡ ಹಂಗೆ ಇರ್ತಿದ್ದು, ಸಿನಿಮಾ ಸನ್ನಿವೇಶಕ್ಕೆ ತಕ್ಕಂಗೆ ಹಾಡುಗಳು ಇರ್ತಿದ್ದು. ಮೊದಲು ಹೆಂಗಿತ್ತು ಹಾಡುಗಳು ಅಂದರೆ, ಒಬ್ಬ ಗುರು ಶಿಷ್ಯರ ಸಂಬಂಧ ಹೆಂಗಿತ್ತು ಅಂದರೆ ಜನಪದ ಹಾಡುಗಾರರು ಜನಪದ ಹಾಡಿನ ಮುಖಾಂತರ ಹೇಳ್ತಾರೆ ಹೆಂಗ, ಆವತ್ತ ಇವತ್ತ ಚೊಲದ ಅಂತೀರಿ ಆವತ್ತ ಬೇಸಿ ಅಂತೀರಿ ಆವತ್ತ ವಿದ್ಯಾ ಕಲಿಸೋ ಗುರುಗಳನ್ನು ಹುಡುಕೊಂಡು ಹೋಗುತ್ತಿದ್ದರಿ ಆವತ್ತ, ಕಲಿಸೋ ಗುರುಗಳ ಕ್ಲಾಸಿಗೆ ಬಂದರೆ ಹೊರಗಡೆ ಬರ್ತಾರೆ ಇವತ್ತ. ಜನ ಎಷ್ಟು ಚೇಂಜ್ ಆಗಿದೆ ನೋಡ್ರಿ. ವರದಕ್ಷಿಣೆ ಬಗ್ಗೆ ಜನಪದಕ್ಕಾರ ಹೆಂಗೆ ಹೇಳಿದರು, ವರದಕ್ಷಿಣೆಯನ್ನು ಕೊಡಬೇಡಂದ್ರೆ ಗಂಡ್ಸ ಅಂತಿದ್ದರಿ ಆವತ್ತ, ವರದಕ್ಷಿಣೆಯನ್ನು ಕೊಡಬೇಡಂದ್ರೆ ಅನುಮಾನ ಪಡ್ತಾರೆ ಇವತ್ತ. ಕಾಲಕ್ಕೆ ಚಕ್ಕಂಗೆ ಹೆಂಗೆ ಚೇಂಜ್ ಆಯಿತು ಜನಪದ ಹಾಡು, ಯಾಕೋ ಬೇಡ ಸರ್ ಜನಪದ ಹಾಡುಗಳು ಹೆಂಗೆ ಚೇಂಜ್ ಆದವು. ಹಾಗೆ ಸಿನಿಮಾದಲ್ಲಿ ಕೂಡ ಹಾಡುಗಳು ಇದ್ದವು, ಎಷ್ಟು ಚಂದಿದ್ದು ಮೊದಲು ಹಾಡುಗಳು. ಒಬ್ಬ ಹೀರೋನಿಗೆ ನೋಡಿದ ತಕ್ಷಣ ಹೀರೋ ದೂರ ನಿಂತು ಹಾಡಿದ್ದ, ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈ, ಸಿನಿಮಾ ಡೈಲಾಗ್ ಕೂಡ ಹಂಗೆ ಇರ್ತದೆ. ಒಂದು ಭಕ್ತೊಂದು ಸಿನಿಮಾ ತೆಗೆದ್ರು ಅಂದರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ಈಗ ಸಿನಿಮಾ ಈಗ ತೆಗಿತಿದ್ದಾರೆ, ಸಿನಿಮಾ ಬರ್ತಾ ಇದ್ದಾವೆ ಅಂದರೆ ಅರ್ಥ ಇಲ್ಲ. ಎಲ್ಲೆಲ್ಲಿ ನಮಗೆ ಗೊತ್ತಾಗಲ್ಲ, ಕೆಲವೊಂದು ಸಿನಿಮಾ ಎಲ್ಲಿ ಬರ್ತವೆ ಏನು ಸೀನ್ ಯಾಕೆ ಬಂದು ಒಬ್ಬ ಈ ವಿಲನ್ ಬರ್ತಾನೆ ಎದಕ್ಕೆ ಬಂದು ಅಂತ ಅವನಿಗೆ ಗೊತ್ತಿಲ್ಲ, ಎದಕ್ಕೂ ನಮಗಂತೂ ಗೊತ್ತಾಗಲ್ಲ. ನೋಡಿ ಭಕ್ತ ಪ್ರಹ್ಲಾದ ಹಿರಣ್ಯಕಶ್ಯಪ ಎಂಥ ಹಿರಣ್ಯಕಶ್ಯಪ ಎಂಥ ಡೈಲಾಗ್ಗಳು ಹೆಂಗೆ ಬರೀತಿದ್ರು. ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರು ಹೇಳಿದರು, ನಾನು ಯಾರು, ಕಶ್ಯಪ ಬ್ರಹ್ಮನ ಮಗ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧೋತನಿಂದ ವಿಧಿಪರ ಹೊರೆ ಬದಲಾಯಿಸಿ ಮರಣವನ್ನು ಮೆಟ್ಟಿ ನಿಂತ ಮಹಾವೀರ, ಅವಿಧೆಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ, ಅತಲ ವಿಠಲ ಸುತಲ ವಸತಲ ತಲಾತಲ ಮಹಾತಲ ಪಾತಾಳಗಳನ್ನು ಪಾದದಡಿಯಲ್ಲಿ ತೊಳೆದಿಟ್ಟ ಪರಾಕ್ರಮಶಾಲಿ, ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಿದರೆ ಬೆಚ್ಚಿಬಿದು ಭಾನು,
ಕೈ ಎತ್ತಿದರೆ ನಡುಗುವುದು ಸೃಷ್ಟಿ. ಆ ಚತುರ್ಮುಖ ಬ್ರಹ್ಮನ ಸೃಷ್ಟಿಯನ್ನು ನಾಟ್ಯೆಯನ್ನು ಪರಿಪಾಲಿಸುತ್ತಿರುವಾಗ ಯಕ್ಕಸ್ಥಿತ ನನ್ನ ಮಗ, ನಾ ಜನ್ಮ ಕೊಟ್ಟ ನನ್ನ ಮಗ, ನನ್ನ ವಂಶದಲ್ಲಿ ಬೆಳಗಿಸಬೇಕಾದ ನನ್ನ ಕುಮಾರ ಎಂದು ನನ್ನ ಆಶಾ ಜ್ಯೋತಿಯಿಂದ ನನ್ನ ಮನಸ್ಸಿಗೆ ನೆಮ್ಮದಿಲ್ಲವೆಂದರೆ ಛೀ, ಇದೊಂದು ಬದುಕೆ, ಇದೊಂದು ಜನ್ಮವೇ. ಅದಾವ ಶಕ್ತಿ ಪುತ್ರವನ್ನು ಶತ್ರುವನ್ನಾಗಿ ಮಾಡಿದೆ, ಅದಾವ ಶಕ್ತಿ ಅವನಿಗೆ ಮರಣ ಬಾರದಂತೆ ತಡೆದಿದೆ. ಇದಕ್ಕೆಲ್ಲ ಕಾರಣ ಆ ನನ್ನ ಆ ಜನ್ಮ ವೈರಿಯಾದ ಹರಿ. ಎಲ್ಲ ಎಲ್ಲವ ಹರಿ, ವೈರಿ, ಕಪಟಿ, ಮಾಯಾವಿ ಅಂದು ನನ್ನ ತಮ್ಮನ ತಲೆಯಲ್ಲಿ ಗಡಿಸಿ ಇಂದು ನನ್ನ ಮಗನ ಹೃದಯಾಂತರಳವನ್ನು ಹಕ್ಕು ಮನ ಬಂದಂತೆ ಆಟ ಆಡಿಸುತ್ತಿರುವೆಯಾ? ಪರಮ ಪುರುಷೋತ್ತಮನ ನೀನಾಗಿದ್ದರೆ ಕೇವಲ ಒಂದೇ ಒಂದು ಸಾರಿ ನನ್ನ ಎದುರಿಗೆ ಬಂದು ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರಳನ್ನು ಕಿತ್ತಿ ನನ್ನ ಕೊರಳಲ್ಲಿ ಮಾಲೆಯನ್ನಾಗಿ ಹಾಕಿಕೊಳ್ಳದಿದ್ದರೆ ನನ್ನ ಹೆಸರು ಹಿರಣ್ಯ ಕಷ್ಟಪುವೆಯಲ್ಲ. ಇಂಥ ಡೈಲಾಗ್ ಸಿಗ್ತಾ ಬಂದ್ರೀಗ. ಎಷ್ಟು ವರ್ಣನೆ ಮಾಡಿದ್ರು ಸಾಹಿತ್ಯ ಹೆಂಗಿತ್ತು, ಎಷ್ಟು ಗಟ್ಟಿ ಸಾಹಿತ್ಯ ಇತ್ತು. ಶ್ರೀಕೃಷ್ಣ ಪರಮಾತ್ಮ ಬರ್ತಾ ಇದ್ದಾನೆ ದಾರಿ ಬಿಡಿ ಅಂತ ಹೇಳಬೇಕಾದ್ರೆ ಎಷ್ಟು ವರ್ಣನೆ ಮಾಡಿದ್ರು. ಶ್ರೀ ರಸನ ಸಿರಿ ಮುಖದ ಶೃಂಗಾರ ಆಡುವ ಭಕ್ತಾದಿಗಳ ಜಯಕಾರ ಮಲಗದ ಸುಂದರ ಶ್ಯಾಮ ಶರೀರ ಭಜನ ಧ್ವಜ ಸಹಸಿರನಾಕಾರ ಶಿರಬುದಿಯೋಳು ಶೃಂಗಾರ ಕಿರೀಟ ಸುಮನು ಹೊರದಲ್ಲಿ ತಿತ್ತಿದ ಮಾಟ ವರಕ ಸ್ತೂರಿ ತೆಲಕದ ಲಾಕ ವಾಮ ಕ್ಷೀರಿ ಹಿರಿಯದ ಊಟ ತಿರುಬಳ ಸೋಪಮ ಮಕರಳು ವಂಕಿ ಕೊರಳಲು ಹಾಕಿದ ಮುತ್ತಿನ ಕಂಠಿ ಅರುಣಾಜನ ತಾಳಿಂಬ ಸುಗಂಧ ಅಂಬುಜ ಕಂಬುಗ ದಾರಿಕ ರಾಂತ ಸರಸಿ ಜನಾಭಿ ಶ್ರವಣಗಳಿಂದ ಸುಂದರ ವಾಪರಿಗಳ ಬಲವಂದ ಮುರಹರ ಸುರಜನ ವಂದಿತ ಪಾದ ಪುಣ್ಯ ವಿಶ್ಲೋಕದಿಗೆ ಮಹಿಮೆ ಪುಣ್ಯ ವಿಶ್ಲೋಕದಿ ಇದುಸ್ಕುವಾದ ಮಹಿಮೆ ಅಗಾದ ಮನಕವಿ ಮೋದ ಸುರಿಸಿದ ಗನಿಯ ಬರಿದನ್ನೊಡೆಯ ಮುರವದ ದರತ ಸುರ ಸಂಹಾರಿ ಮುರಳಿ ಧನಕ ವರ್ಧನ ದಾರಿ ಕಂಸ ಕುಠಾರಿ ರಥವನ್ನೇರಿ ಬರ್ತಿರೆ ತೋರಿ ಬಿಡಿ ಬಿಡಿ ದಾರಿ. ಇಂಥವೆಲ್ಲ ಸಾಹಿತ್ಯ ಸಿಗ್ತದಲ್ರಿ. ಹಿರಣ್ಯಕಶ್ಯಪು ಕೇಳ್ತಾನೆ, ಹಿರಣ್ಯಕಶ್ಯಪು ನೋಡ್ರಿ ಎಂಥ ಪರಾಕ್ರಮಶಾಲಿ ಅಂದರೆ, ವರ ಕೇಳ್ತಾನೆ ಬ್ರಹ್ಮದೇವ, ನಾನು ಕೇಳಿದ ವರ ಕೊಡಬೇಕು ಆಯಿತು. ಹೆಂಗೆ ಕೇಳ್ತಾನ, ಹೊಸ್ತಲಿ ಹೊರಗೆ ಆಗಬಾರ್ದು, ಹೊಸ್ತಲಿ ಒಳಗೆ ನನಗೆ ಸಾವು ಬರಬಾರ್ದು, ಅಸ್ತ್ರಗಳಿಂದಾಗಲಿ ಶಸ್ತ್ರಗಳಿಂದಾಗಲಿ ಸಾವು ಬರಬಾರ್ದು, ನರಗಳಿಂದಾಗಲಿ ಮೃಗಗಳಿಂದಾಗಲಿ ನನಗೆ ಸಾವು ಬರಬಾರ್ದು, ಆಕಾಶದಲ್ಲಾಗಲಿ ಭೂಮಿ ಮೇಲೆ ಆಗಲಿ ನನಗೆ ಸಾವು ಬರಬಾರ್ದು, ನೀನು ಸೃಷ್ಟಿ ಮಾಡಿರ್ತಕ್ಕಂಥ ಯಾವುದೇ ವಸ್ತುಗಳಿಂದ ನನಗೆ ಸಾವು ಬರಬಾರ್ದು ಅಂದ ಬ್ರಹ್ಮದೇವ. ತಥಾಸ್ತು. ಮತ್ತೆ ಹೆಂಗೆ ಕೊಲ್ಲಬೇಕ್ರೀಗ? ಅವಾಗ ಈ ಭಕ್ತ ಪ್ರಹ್ಲಾದನ ಕೇಳಿದ ಹಿರಣ್ಯಕಶ್ಯಪ ಏನಂತ, ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ, ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ. ಈ ಕಂಬ ಹೊಡೆದು ಬಿಟ್ಟ, ಉಗ್ರ ನರಸಿಂಹ ಪ್ರತ್ಯಕ್ಷನಾದ, ಉಗ್ರ ನರಸಿಂಹ ಪ್ರತ್ಯಕ್ಷನಾದಾಗ ಆ ಮುಖ ಹೆಂಗಿತ್ತು ಅನ್ನೋದನ್ನು ಹೆಂಗೆ ವರ್ಣನೆ ಮಾಡ್ತಾರೆ ನೋಡ್ರಿ. ಆ ಸಮಯದಲ್ಲಿ ಕಠೋರ ಗೌರವ ಕಶ್ಯಪತನಿ ಕೇಳಿದ ಭಯಂಕರ ಬಿರಿಯ ಬ್ರಹ್ಮಾಂಡ ಕಟಾಹವೆಲ್ಲ ಆ ಸ್ಫೋಟಿಸುತ್ತ ಗೋಲಗಳೆಲ್ಲ ನರಮಿಕ್ಕಿತಗಳ ಸಿಂಹದ ತಾರೆ ಸಡಿಲವಾಯಿತು ಬ್ರಹ್ಮಾಂಡದ ಬೆಸಿಗೆ ಸಿಡಿಲಗಿರಿಯ ಸೀತ ಉಕಿತಂತಿ ಬುಡ ಮೇಲಾಯಿತು ಪರ್ವತ ಪಂಕ್ತಿ ಕಪಟನ ಹರಿಯ ಶೇಷಮಯಿ ಮುರಿಯ ಧಗದಗಿಸುವ ತಾಮಗ್ನ ಮುರಿಯುತ್ತಿರೆ ಖಂಡ ಕಂಡ ಬಲು ಖಂಡದ ನೀ ಪುರಚಂಡ ದೈತ್ಯಕರ ವಂಡಕದಿಯೊಳಗೆ ಮಂಡ್ಯವಾಗಿ ಬಾಲಕ ಸುತಿಸುತ್ತಿರೆ ಕಂಬವ ಕಳಕಡಿಯೇ ಸಿಡಿದನು ಬಿಂಬರೂಪ ಹರಿಯೇ ತೋರಿಸಿದೆ ಕರಾಳ ನಾಲಿಗೆ ಘೋರಗಂಸ ಗುರು ಊರು ಕೆಂಪಗೆ ತೋರಿಸುವ ಕಣ್ಣಾರಿ ಊರಿಗೆ ಒತ್ತಿ ಹರಿತಿಯನ ತಹದೊಳಗೆ ಗುಡುಗುಡಿಸುತ್ತ ಕುಕ್ಕಡಿಸಿದನೆಂದು ಆಕಳಿಸಲು ಉಗ್ರಣವೈಗೊಂಡು ಏಕಮನದಿ ಪ್ರಹ್ಲಾದ ಸುತಿಸುತ್ತಿರೆ ಗರ್ಜನ ಕೇಳಿತು ಘೋರ ನರಸಿಂಹನಾದ ಗಂಭೀರ. ಎಂಥ ಸಾಹಿತ್ಯ. ಹಿರಣ್ಯಕಶ್ಯಪ ಏನು ಮಾಡಿದ, ವರ ಕೇಳಿದ್ದ ಉಗ್ರ ನರಸಿಂಹ ಪ್ರತ್ಯಕ್ಷನಾದ, ಹಿರಣ್ಯಕಶ್ಯಪನ ತಗೊಂಡ, ತಗೊಂಡು ತೊಡೆ ಮೇಲೆ ಹಾಕೊಂಡ. ಆವಾಗ ಒಂದೊಂದಾಗಿ ವಿವರಣೆ ಮಾಡ್ಕೊಂತ ಬರ್ತಾನೆ. ಹೊಸ್ತಲಿ, ನೀನು ಕೇಳಿದ ಪ್ರಕಾರ ಹೊಸ್ತಲಿ ಹೊರಗಲ್ಲ, ಹೊಸ್ತಲಿ ಒಳಗಲ್ಲ, ಹೊಸ್ತಲಿ ಮೇಲೆ, ಆಕಾಶದಲ್ಲೆಲ್ಲ ಭೂಮಿ ಮೇಲೆಲ್ಲ ತೊಡೆಯ ಮೇಲೆ, ಅಸ್ತ್ರಗಳಿಂದಲ್ಲ ಶಸ್ತ್ರಗಳಿಂದಲ್ಲ ಉಗುರುಗಳಿಂದ, ಮನುಷ್ಯ ಅಲ್ಲ ಮೃಗ ಅಲ್ಲ. ನೋಡ್ರಿ ಈ ಕಡೆ ಅರ್ಧ ಭಾಗ ಮೃಗೇ, ಅರ್ಧ ಭಾಗ ಮನುಷ್ಯನ ಅಂದು ಹಿರಣ್ಯಕಶ್ಯಪನ ಬಗೆದು ಕೊರಳನ್ನು ಕಿತ್ತಿ ಕೊರಳಲ್ಲಿ ಮಾಲೆ ಹಾಕ್ಕೊಂಡಾಗ ಭಕ್ತ ಪ್ರಹ್ಲಾದ ಮುಂದೆ ನಿಂತು ಕೇಳಿದಂತ, ಸ್ವಾಮಿ ನಾರಸಿಂಹ ನನ್ನ ತಂದೆಯನ್ನು ಎತ್ತಿಕೊಂಡು ತೊಡೆ ಮೇಲೆ ಹಾಕ್ಕೊಂಡು ಸೀಳಿದಲ್ಲ, ನಿನಗೊಂದು ಚೂರು ಕನಿಕರ ಬರಲಿಲ್ವಾ ಅಂದಾಗ ಭಕ್ತ ಪ್ರಹ್ಲಾದ ಸಿಂಹ ಭಕ್ತಿಗೆ ಮೆಚ್ಚಿರತಕ್ಕಂಥ ಸ್ವಾಮಿ ಹೇಳಿದಂತೆ, ನರಸಿಂಹದೇವರು ಪ್ರಹ್ಲಾದ ಹಿರಣ್ಯಕಶ್ಯಪನ ನಿನ್ನ ತಂದೆಯನ್ನು ನಾನು ಸಿಟ್ಟಿನಿಂದ ಸೀಳಲಿಲ್ಲ, ಮತ್ತು ನಿನ್ನಂಥ ಮುತ್ತುಗಳು ಆತನ ಹೊಟ್ಟೆಯಲ್ಲಿ ಇನ್ನು ಎಷ್ಟಿದ್ದಾವೆ ಅಂತ ಹುಡುಕಾಡಿದೆ ಅಂತ. ಹೆಂಗೆ ವರ್ಣನೆ ಮಾಡ್ತಾರೆ ಕವಿಗಳು. ಇಂಥ ಸಾಹಿತ್ಯ ನಾನು ಹೇಳ್ಕೊಂತ ಕೂತ ನೀವೇನಂತೀರಿ? ಪ್ರಾಣೇಶನ್ ಟೀಮ್ನೊಳಗೆ ನರಸಿಂಹ ಜೋಶಿ ಅಂತ ಬಂದಿದ್ದಾರೆ, ಏನು ತಲೆ ತಿಂದುಬಿಟ್ಟಾರೆ? ಇಂಥವೆಲ್ಲ ಯಾರಿಗೂ ಬೇಕಾಗಿಲ್ಲರಿ, ಯಾರು ಕೇಳ್ತಾರೆ ಅಂತಾರಲ್ಲ, ಎಲ್ಲೋ ಪಾಪ ಅಜ್ಜಿಯವರು ನನ್ನ ಮಾತಿಗೆ ಕಣ್ಣ ತೂಕ್ಸಾರ. ಇವು ಉಳ್ಕೋದ್ರೆಲ್ಲರೂ ಯಾವಾಗ ಮುಗಿಸ್ತಾನೋ ಇವನು, ಯಾವಾಗ ಮುಗಿಸ್ತಾನೋ ಇವನು ಅಂತಿರ್ತಾರೆ. ಅದಕ್ಕೆ ನಾವು ಇದು ಹೇಳೋದು ಬಿಟ್ಬಿಟ್ಟಿದ್ದೀವಿ. ಈಗ ಹಿಂಗೆ ಇಂಥ ರೋಡಿಗೆ ಬಂದುಬಿಟ್ರಿ, ಯಾಕಂದ್ರೆ ಈಗ ಹಾಡುಗಳು ಬಂದ ನೋಡ್ರಿ, ಹಾಡು ಹೆಂಗೆ ಬಂದವೀಗ, ಮೊದಲು ಜನಪದ ಹೆಂಗಿದ್ದು ಎಷ್ಟು ಚೆಂದಿದ್ದು, ಈಗ
ಹತ್ತು ಬಾರ ನಿಚ್ಚಣಿಕೆ ಏರುವಾಗ ಎಚ್ಚರಿಕೆ ಬೆಕ್ಕು ಬಂತು ಉಷಾ ನನ್ನ ಗಂಡನ ಹೆಸರು ಬಸ್ಯ ಅಂತ ಇಂಥ ಜನಪದ ನೋಡ್ತಾವ. ಈಗ ಶಾಲಾ ಕಾಲೇಜುಗಳಲ್ಲಿ ನೋಡಿರ್ಬೋದು. ಈಗ ಒಂದ್ಸಾರಿ ಏನಾಗಿತ್ತು, ಎಲ್ಲದರಲ್ಲಿ ಹಾಸ್ಯವನ್ನೇ ಕಾಣ್ತೀವಿ ನಾವು. ಗಣೇಶ ಗುಡಿ ಮುಂದೆ ಒಬ್ಬಡು ಬಂದು, ಈಗ ಮಧ್ಯಾಹ್ನ ಗಣೇಶ ನೋಡ್ಲಿಕ್ಕೆ ಹೋಗಿದ್ವಿ, ಅಲ್ಲಿ ಒಬ್ಬಡು ಬಂದು ನಮ್ಮ ಮುಂದೆ ಲೈನ್ ಕ್ಯೂನ ನಿಂತ್ಕೊಂಡಿದ್ದ, ಗಣೇಶಿಗೆ ನಮಸ್ಕಾರ ಮಾಡಿದ, ಮಾಮ ಗಣೇಶ ಅಂದ. ಹಾ, ನನಗೆ ನಿಮಗೆ ಟೆನ್ಷನ್ ಆಯಿತು, ಗಣೇಶಿಗೆ ಎಲ್ಲರೂ ತಂದೆ ಅನ್ನೋದು ಗೊತ್ತು, ಇವರು ಮಾಮ ಅನ್ನಲ್ಲ, ನನಗೂ ಟೆನ್ಷನ್ ಆಯಿತು. ಏ ತಮ್ಮ ನೀವು ಹೋಗ್ಬಾರ ಸ್ವಲ್ಪ ನಿಂದ್ರಂದೆ. ಯಾಕೆ ಸರ್ ಇಲ್ವಾ, ಏನು ವಿಶೇಷ ಗಣೇಶಿಗೆ ಮಾಮ ಅಂದಿಲ್ಲ? ಏನಿಲ್ಲ ಸರ್, ಅದರಲ್ಲೊಂದು ವಿಶೇಷ ಇದೆ. ಏನು ಹೇಳು? ಈಗ ನನ್ನ ಕ್ಲಾಸ್ಮೇಟ್ ರೂಪ ಬಂದಿದ್ಲು, ಆಕೆ ಅಪ್ಪ ಗಣೇಶ ಅಂದ್ಲು. ರೂಪಾಗ ಗಣೇಶ ಅಪ್ಪ ಆದ್ರೆ ನನಗೇನಾಗ್ತಾನೆ ಸರ್, ಅದಕ್ಕೆ ನನ್ನ ಮಾಮ ಅಂದೆ. ನೋಡಿ ಅವನು ಎಲ್ಲಿದ್ದಂತ ಹೇಳಿ ಮಾಡಿದೆ ಅಂತಂದ್ರೆ. ಶಾಲಾ ಕಾಲೇಜುಗಳಲ್ಲಿ ಹಾಸ್ಯ ಪ್ರಸಂಗಗಳು ಬಹಳಷ್ಟು ಆಗ್ತವೆ. ಇವು ಮಕ್ಕಳಿದಾವಲ್ಲ, ಮಕ್ಕಳು ಇಲ್ಲಿ ಭಾಳ ಒಳ್ಳೆ ಹುಡುಗರು ಪಾಪ. ಇವು ಏನು ಮಾಡ್ದು, ಯಾಕಂದ್ರೆ ಗಲಾಟೆ ಮಾಡ್ತಾ ಶುರು ಮಾಡಿ, ಭಾಳ ಗಲಾಟೆ ಶುರು ಮಾಡಿಬಿಡ್ತಾರೆ. ಇವು ಮಕ್ಕಳಿಗೆ ಮರ್ಯಾದೆ ಎಲ್ಲಿ ತೆಗಿಬಿಡ್ದು ಅಲ್ಲೇ ತೆಗಿತಾವ್ರಿ. ನಿಮ್ಗೆ ಗೊತ್ತಾಗೋದಲ್ಲ, ಅಕ್ಕರು ಭಾಳ ಜನ ಮಾತಾಡ ಅವ್ರಿಗೆ ಗೊತ್ತಿರ್ತೀವಿ. ನೀವು ಯಾರ ಮನೆಗೆ ಕರ್ಕೊಂಡು ಹೋಗಿರ್ತೀರಮ್ಮ, ನಿಮಗೆ ತಂದು ಕಾಫಿ ಕೊಡ್ತಾರೆ, ಸುಮ್ಮನೆ ಕೇಳ್ತಾರೆ ನಿಮ್ಮ ಮಗುಗೆ, ನಮ್ಮ ಮಗು ಕಾಫಿ ಕುಡಿಯಲ್ಲ ಅಂತಾರೆ. ಇವನು ಅವನು ಅಲ್ಲೇ ಮರ್ಯಾದೆ ತೆಗಿತಾನೆ, ಆಂಟಿ ನಾ ಕುಡಿತೀನಿ ಕೊಡ್ರಿ. ಈ ಶಾಲೆಯಲ್ಲಿ ಮಕ್ಳಿಗೆ ಕಂಟ್ರೋಲ್ ಮಾಡೋದು ಕಷ್ಟ ಸರ್. ಮೇಷ್ಟ್ ಪಾಠ ಮಾಡ್ತಿದ್ರೆ ಒಬ್ಬಳು ಮಲಗಿಬಿಟ್ಟಿದ್ದ. ಏ ಎಬ್ಸವನ್ನ, ಹಾ ಹೋಗ್ಲಿ ಬಿಡಿ ಸರ್. ಎಬ್ಸವನ್ನ, ಹಾ ಹೋಗ್ಲಿ ಬಿಡಿ ಸರ್. ಎಬ್ಸವನ್ನ ಮಲಗ ಸರ್, ನೀವು ಎಬ್ಸರ್ ನಾವಾ? ಮೇಷ್ಟ್ ಕೇಳಿದ್ರು, ಏ ಸ್ಕೂಲ್ ಯಾಕೆ ಬರ್ತೀನಿ ಸರ್? ವಿದ್ಯಾ ಸಲಹೆ ಬರ್ತೀನಿ ಸರ್. ಮತ್ತೆ ಯಾಕೆ ಮಲಗಿದೀಯ? ಅವಳು ಬಂದಿಲ್ಲ ಸರ್, ಅದಕ್ಕೆ ಮಲಗಿದ್ದೀನಿ. ಅವನು ವಿದ್ಯೆನೇ ಬೇರೆ. ಮೇಷ್ಟ್ ಅಂದರು, ನಿನಗೆ ಸರಸ್ವತಿ ಒಲೆಯಲ್ಲ ಕಣವ್ರು. ಏನು ಸರ್? ನಿನಗೆ ಸರಸ್ವತಿ ಒಲೆಯಲ್ಲ, ಇದು ನನಗೆ ಒಂದೂವರೆ ವರ್ಷದಿಂದ ಗೊತ್ತಾಗಿದೆ ಸರಸ್ವತಿ ಒಲೆಯಲ್ಲ ಅಂತ. ಅದಕ್ಕೆ ನಾನು ಲಕ್ಷ್ಮಿಯಿಂದ ಬೆನ್ನತ್ತೀನಿ. ನೋಡ್ರಿ, ಶಾಲೆಯಲ್ಲಿ ಭಾಳ ಮೇಷ್ಟ್ರು ಪಾಠ ಕೇಳಿದ್ರು, ಪ್ರಶ್ನೆ ಕೇಳ್ತಾ ಬಂದರು ಎಲ್ಲ ಮಕ್ಕಳಿಗೆ. ಹಸುವಿಗೂ ಮಗುವಿಗೂ ಏನು ವ್ಯತ್ಯಾಸ? ಒಬ್ಬರು ಕೇಳಿದ, ಸರ್ ಹಸುವಿಗೆ 2 ಕೋಟಿ ಇದೆ ಸರ್, ಮಗುಗಿಲ್ಲ. ಹ್ಞೂ, ವೆರಿ ಗುಡ್. ಮತ್ತೆ ಇನ್ನು ಹೇಳ್ರಿ, ಇನ್ನೊಬ್ಬರು ಹೇಳಿದ, ಸರ್ ಹಸುವಿಗೆ 1 ಬಾಲ ಇದೆ ಸರ್, ಮಗುಗಿಲ್ಲ. ವೆರಿ ಗುಡ್. ಹಸುವಿಗೆ 4 ಕಾಲು ಇದೆ ಸರ್, ಮಗುಗೆ 2 ಕಾಲು. ವೆರಿ ಗುಡ್. ಇನ್ನೊಬ್ಬರು ತಗೊಂಡ, ಅವನೇ ನಿಂತ, ಸರ್ ಇವ್ರು ಹೇಳಿದೆಲ್ಲ ಸುಳ್ಳು ಸರ್, ಈಗ ನಾನು ಹೇಳೋದು ನಿಜ. ಏನು ಈ ಹಸು ಇದೆಯಲ್ಲ ಸರ್, ಹಸು ಇದು ನೀರು ಕುಡಿದು ಹಾಲು ಕೊಡುತ್ತದೆ, ಇದು ಮಗು ಸ್ವಲ್ಪ ಡೇಂಜರ್ ಸರ್ ಅಂದ. ಏನಿದು, ಇದು ಹಾಲು ಕುಡಿದು ನೀರು ಬಿಡುತ್ತದೆ ಅಂದ. ಈ ಶಾಲೆಯ ಮುಂದೆ ಬೋರ್ಡ್ ಹಾಕಿರ್ತಾರೆ, ಶಾಲೆಯ ವಲಯ ಮಕ್ಕಳು ಚಲಿಸುತ್ತಾರೆ, ನಿಧಾನವಾಗಿ ವೇಗ ನಿಧಾನವಾಗಿ ಹೋಗಿ, ವೆಹಿಕಲ್ಸ್ ಹೋಗ್ತಿರ್ತಲ್ಲ ಫಾಸ್ಟ್ ಹೋಗ್ತದ, ಶಾಲೆಯ ಆವರಣ ಇದೆ, ಮಕ್ಕಳು ಚಲಿಸುತ್ತಿರುತ್ತಾರೆ, ನಿಧಾನವಾಗಿ ಹೋಗಿ. ಆಮೇಲೆ ಅದ್ರ ಹುಡುಗ ಕೆಳಗಡೆ ಬಂದು ಬರ್ರ, ಮಕ್ಕಳ ಹೋದ ನಂತರ ಮೇಷ್ಟ್ ಹೋಗುತ್ತಿರುತ್ತಾರೆ, ಅವಾಗ ಸ್ಪೀಡ್ ಆಗಿ ಹೋಗಿ. ನನಗೊಬ್ಬ ಹುಡುಗ ಕೇಳಿದ, ಅಂಕಲ್ ನೀವು ಎಲ್ಲಿವರೆಗೆ ಓದಿದ್ದೀರಿ ಅಂದ. ನಾನು ರಾತ್ರಿ ನಿದ್ದೆ ಬರೋವರೆಗೆ ಓದಿದ್ದೀನಪ್ಪ. ಹೇಳ್ರಿ ಅಂತ. ಇಲ್ಲ, ನಾನು MA BF IAS. ಅದ್ರ ಲಾಂಗ್ ಫಾರ್ಮ್ ಮರ್ಯಾದೆ ಪ್ರಶ್ನೆ ಹೇಳಂಗಿಲ್ಲ. ಏ ಹೇಳ್ರಿ ಅಂತ. ಮೆಟ್ರಿಕ್ ಅಪಿಯರ್ ಬಟ್ ಫೇಲ್ ಇನ್ ಆಲ್ ಸಬ್ಜೆಕ್ಟ್ಸ್. ಓ, SSLC ಫೇಲ್ ಆಗಿದ್ದೀರಾ? ಬರೀ ಫೇಲ್ ಆಗಿಲ್ಲಪ್ಪ, 3 ಸಲ ಫೇಲ್ ಆಗಿದ್ದೀನಿ. ಅವನು ಏನು ಮಾಡ, ನಾನು ಮರ್ಯಾದೆ ತೆಗಿಬೇಕಂತ. ಅಂಕಲ್ ನಾನು ನಡೋ ರಸ್ತೆಯಲ್ಲಿ ಒಂದು ಹಾವು ನೋಡಿದೆ, ಬಡಿಬೇಕಂದ್ರೆ ನನ್ನ ಕೈಯಲ್ಲಿ ಕೋಲಿಲ್ಲ, ಇದು ಇಂಗ್ಲೀಷ್ ಒಳಗೆ ಹೆಂಗೆ ಅಂತಾರೆ. ಅವನು ಹೇಳ್ದ, ನಾನು ಸಾಯಂಕಾಲ ಮನೆ ಹತ್ರ ಹೇಳ್ತೀನಿ. ಏ ಇಲ್ಲ ಹೇಳಬೇಕಂದ, ಇಲ್ಲ ಹೇಳಬೇಕು, ನನಗೆ ನೋಡಿದ್ರೆ ಬರೋದೇ ಇಲ್ಲ. ಆದರೂ ಬಿಟ್ಟಿಲ್ಲ, ಹೇಳಿದೆ, ನಡೋ ರಸ್ತೆಯಲ್ಲಿ ಒಂದು ಹಾವು ನೋಡಿದ್ವಿ, ಬಡಿಬೇಕಂದ್ರೆ ನನ್ನ ಕೈಯಲ್ಲಿ ಕೋಲಿಲ್ಲ, ಇದು ಇಂಗ್ಲೀಷ್ ಒಳಗೆ ಹೇಳಬೇಕು. ಹೇಳ್ರಿ. ಅಳಿಸೋ ದೋಸ್ತಾಗ ಹೇಳಿದ್ರು, ಏನ್ರಿ ಅಂದ, ಇಂಗ್ಲೀಷು ಇನ್ನೊಂದ್ಸಲ ಹೇಳ್ರಿ ಅಂತ ಕೇಳು. ಅಳಿಸೋ ದೋಸ್ತಾಗ ಹೇಳಿದ್ರು, ನಮ್ಮ ತಾಯಣ್ಣಿಗೆ ತಿಳಿಯ ಬಲ್ತ್ರಿ ಅಂದ. ಅದಕ್ಕೆ ತಾಯಣ್ಣೆ ಮಾಡ್ತಾ ಹುಚ್ಚ, ಏನು ತಿಳಿಯೋದಲ್ಲ ಅದ ಇಂಗ್ಲೀಷು. ಹಿಂಗೆ ಈ ಮೈಸೂರು ಬಸ್ ಸ್ಟ್ಯಾಂಡ್ನಾಗ ಒಬ್ಬ ರೈಲ್ವೆ ಸ್ಟೇಷನ್ ಒಬ್ಬ ಮೊಸರು ಮಾಡ್ತಿದ್ದಾರೆ, ಇಂಗ್ಲೆಂಡ್ ಗಿರಾಕಿ ಬಂದು ಕೇಳಿತು, ಇಂಗ್ಲೆಂಡ್ ಇಂಗ್ಲೀಷ್ ಒಳಗೆ ಕೇಳಿದ್ದ, ವಾಟ್ ಈಸ್ ದಿಸ್? ಇವನಿಗೆ ಇಂಗ್ಲೀಷ್ ಬರೋದಿಲ್ಲ. ಎಸ್, ವಾಟ್ ಈಸ್ ದಿಸ್? ಎಸ್,
ವಾಟ್ ಇಸ್ ದಿಸ್? ನಮ್ಮ ಮೂವರು ನಾವು ಹೊಂಟಿದ್ದ ನಮ್ಮ ನೋಡಿದ ಬಸವರಾಜ ಮಾಮಣ್ಣ ಸರ್ ನಮಸ್ಕಾರ ಸರ್ ನಮಸ್ಕಾರ ನೀವು ಟಿ ವಿಯಲ್ಲಿ ಬರ್ತೀರಲ್ವಾ? ಹೌದಪ್ಪ ಅದು ಕಲರ್ ಟಿ ವಿಯಲ್ಲಿ ಇಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೂ ಬರ್ತೀವಿ. ಸರ್ ಇಂಗ್ಲೆಂಡ್ ಗಿರಾಕಿ ಬಂದಿದ್ದೆ ವಾಟ್ ಇಸ್ ದಿಸ್ ಅಂತ ಕೇಳ್ತಾ ನಾವೇನು ಹೇಳಬೇಕು? ಮಾಮಣ್ಣ ಹೇಳಿದ್ರು ಡಿಸೀಸ್ ಅಂತ ಇಂಗ್ಲೀಷ್ ಒಳಗನ್ನ. ಮುಂದೆ ಸರ್ ನೀ ಏನು ಮಾಡ್ತೀನಿ? ನಾ ಮೊಸರು ಮಾಡ್ತೇನೆ ರೀ. ಮೊಸರು ಹೇಳ್ಬಿಡು ಅಂದ್ರೆ ಹೋಗ್ತಾನೆ ಸರ್ ಹೋಗ್ತಾನೆ ಹೋಗು ಅಂದ್ರೆ ಬಂದ. ವಾಟ್ ಇಸ್ ದಿಸ್? ಯೋ ದಿಸ್ ಈಸ್ ಮೊಸರು. ಅವನು ಇಂಗ್ಲೆಂಡು ಮೊಸರು ಅಂದ್ರೆ ಏನು ಗೊತ್ತು ಪಾಪ? ವಾಟ್ ಈಸ್ ಮೊಸರು ಅಂತ. ಮೊಸರಲ್ಲೇ ಹೆಪ್ಪಿಂಗ್ ಕಿನಿ ಗಟ್ಟಿ ಮೊಸರು. ವಾಟ್ ಈಸ್ ಮೊಸರು ಅಂತ. ಇಲ್ಲೇ ನಿಂತರು ಬರ್ತೀನಿ ಅಂತ. ಮಾಮನೆ ಹತ್ರ ಬಂದ ಸರ್ ಏನ್ರಿ ಒಟ್ಟ ಮೊಸರು ಅಂದ್ರೆ ಗೊತ್ತಿಲ್ಲ ರೀ ಅವಾಗ. ಇಲ್ಲ ದಿಸ್ ಈಸ್ ಕರ್ಡ್ ಅಂದ್ಬಿಟ್ಟು ಹೋಗಿಬಿಡ್ತಾನೆ. ಮತ್ತೆ ಮೊದಲೇ ಹೇಳಬೇಕಿಲ್ಲ ಸರ್ ಅಂದ್ರೆ ನನಗೆ ಗೊತ್ತಿರಲಿ ಈಗ ನನ್ನ ಪಕ್ಕಳಂತ ಬಂದ. ವಾಟ್ ಈಸ್ ದಿಸ್? ಏನೋ ದಿಸ್ ಈಸ್ ಕಾರ್. ಓಕೆ ಅವನು ಭಾರಿ ಕಿಲಾಡಿದ್ದ. ಹೌ ಟು ಪ್ರಿಪೇರ್ ದಿಸ್ ಕಾರ್? ಹೋಗಲೇ ಮಗನೇ ಯಾವಂದ್ರೆ ಜೀವ ತಗೊಂಡಿದ್ದೆ ನಮಗೆ ಬರೋದಿಲ್ಲ ಅಂದ್ರೆ ಮಗ ಒಂದಕ್ಕೊಂದು ಪೊಲೀಸ್ ಹೊಂದ. ಅವನು ಅಲ್ಲಿ ಹೋಗಿದ್ರೆ ಉತ್ತರ ಸಿಗ್ತದೆ ನನ್ನ ಹತ್ರ ಬಂದ. ಹೌ ಟು ಪ್ರಿಪೇರ್ ದಿಸ್ ಕಾರ್ಡ್ ಅಂತಾರೆ ಸರ್ ಏನು ಹೇಳ್ಬೇಕು? ಮೊಸರು ಹೆಂಗೆ ತಯಾರು ಮಾಡ್ತೀರಿ ಅಂತ ಕೇಳ್ತಾನೆ ಅವನು. ಮತ್ತೆ ಹೆಂಗೆ ಹೇಳ್ಬೇಕು ಸರ್ ಬಾಯಿ? ಅವ್ನು ಕಿವಾಗಿ ಹೇಳ್ತಾರೆ ಸಿಸ್ಟಮ್. ರೈಟ್ ಸರ್ ಥ್ಯಾಂಕ್ಸ್ ದಿಸ್ ಅಂತ ಅವ್ನು ಬಂದು ಕೇಳಿದ. ಹೌ ಟು ಪ್ರಿಪೇರ್ ದಿಸ್ ಕಾರ್ಡ್? ನನ್ನ ಕಡೆ ನೋಡಿದ್ರೆ ನಾನು ಹಿಂಗೆ ಹೇಳಂಗೆ ದಿಸ್ ಕಾರ್ಡ್ ಈಸ್ ಎಮ್ಮಿ ಎಮ್ಮಿ ಹಾಲ್ ನೈಟ್ ಕರೆ ಅಲ್ಲಿಷ್ಟು ಇಲ್ಲಿಷ್ಟು ಮೊಸರು ತಂದು ಹೆಪ್ಪಿಂಗ್ ಅರ್ಲಿ ಮಾರ್ನಿಂಗ್ ಕರ್ಡಿಂಗ್ ಅಂದವ. ಅವನು ಕೂಡ ಮಾತಾಡಿಕೆಂತ ಅವನಿಗೆ ಬರೀ ಇಂಗ್ಲೀಷ್ ಮಾತಾಡ್ಬಿಡ್ತು. ಎರಡು ನಿಮಿಷ ಬಿಟ್ಟು ವಾಟ್ ಈಸ್ ಎಮ್ಮಿ ಅಂದವನು. ಇವು ತಲೆ ಕಟ್ಬಿಟ್ಟಿತ್ತು. ಎಮ್ಮಿ ನೋಡಿಲ್ಲ ಲೇ ಮಗನ ಸೇಮ್ ನಿನ್ನಂಗೆ ಇರ್ತಾವು. ನೀ ಕೆಂಪು ಇದ್ದವು ಕಾರಲ್ಲಿ ಇರ್ತಾವ ಅಷ್ಟೇ. ಆಮೇಲೆ ಪ್ರಾಣೇಶ್ವರ ತರ್ಕೊಟ್ರು ಮಿಲ್ಕ್ ಈಸ್ ಹೋಲ್ ನೈಟ್ ಸ್ಲೀಪಿಂಗ್ ಅರ್ಲಿ ಮಾರ್ನಿಂಗ್ ಇಟ್ ಈಸ್ ಬಿಕೇಮ್ ಟೈಟ್ ಈಸ್ ಕಾಲ್ಡ್ ಕರ್. ನೋಡ್ರಿ ಅದಕ್ಕೆ ದೊಡ್ಡವರು ಹೇಳಿದ್ರು ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುದ್ಧಿ ಬಹುದಿನಗಳ ಕಾಲ ಇರೋದಿಲ್ಲ. ಯಾರಾದರೂ ನಾವು ಅವ್ರಿಗೆ ಒಂದು ಮಾತು ಇಂಗ್ಲೀಷ್ ಕಲಿಸ್ಬೇಕಂತ ಹೋದ್ರೆ ಅವ್ನು ಎಷ್ಟು ದಿವಸ ನೆನಪಿಡ್ಲಿಕ್ಕೆ ಸಾಧ್ಯ? ಹಿಂಗೆ ಇಬ್ಬರು ಗಳಿಯಲ್ಲಿದ್ದರು. ಒಬ್ಬ ಭಾಷಣಕಾರ ಇದ್ದ, ಭಾರಿ ಭಾಷಣಕಾರ ಆಗ್ಬೇಕಂತ ದೊಡ್ಡ ಆಸೆ. ಪಾಪ ಏನಾಗಿತ್ತು, ನಾಯಿ ಕಚ್ಚಿಬಿಟ್ಟಿತ್ತು, ತೋರಿಸ್ಕೊಂಡಿರಲಿಲ್ಲ. ಆ ಭಾಷಣ ಎಫೆಕ್ಟ್ ಅವಾಗ ಶುರುವಾಯಿತು. ಅವನು ಎಲ್ಲರೂ ಹೋದಾಗ ಮೈಕ್ ಚೆಕ್ ಮಾಡ್ಬೇಕಾದ್ರೆ ನಾವು ಹಲೋ ಅಂತೀವಿ, ಅವ ಹಂಗಂತಿರಲಿಲ್ಲ. ಒಂದು ಕಾಲೇಜ್ ಉದ್ಘಾಟನೆ ಸಮಾರಂಭಕ್ಕೆ ಹೋದ, ಕಾಲೇಜ್ ಉದ್ಘಾಟನೆ ಆಯಿತು, ವಿದ್ಯಾರ್ಥಿಗಳ ಉದ್ದೇಶಿಸಿ ಭಾಷಣ ಮಾಡಲಿಕ್ಕೆ ಶುರು ಮಾಡಿದೆ. ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ನೀವೆಲ್ಲರೂ ಚೆನ್ನಾಗಿ ಓದಬೇಕು. ನೀವೆಲ್ಲರೂ ಚೆನ್ನಾಗಿ ಓದಿದ್ರ ಮುಂದೆ ನಾವೆಲ್ಲರೂ ಕಂಡಾಗ ನಮಗೆ ಮಾಡಿದ್ರೆ ಸಾಕು. ಏನು ಭಾಷಣ ಮಾಡಿದೆ ಅಂತ ತೊಗರಿ ಕಲ್ಲು ಅಂದರು. ಇಷ್ಟು ಹೇಳಿದ ನಾಲ್ಕು ಮಾತುಗಳಿಂದ ಕಲ್ಲು ಬಂದು ರಪ್ಪನ್ನು ತಲೆಗೆ ಬಿತ್ತು. ಮುಂದಿನ ವೇದಿಕೆಗೆ ಹೋದ, ಅಲ್ಲಿ ಭಾಷಣ ಏನಂತ ಬಂದು ನಿಂತ್ಕೊಂಡ. ಮಾ ಜನಗಳೇ, ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ, ನನ್ನ ಮನಸ್ಸಿಗೆ ಭಾಳ ಇದಾಗ್ತಾ ಇದೆ. ಏನಾಗ್ತದೆ ಈ ಒಂದು ಇದು ಇದಾಗಬೇಕಾದ್ರೆ ನಿಮ್ಮೆಲ್ಲರ ಒಂದು ಇದು ಇರಬೇಕು. ನಿಮ್ಮೆಲ್ಲರ ಒಂದು ಇದು ಇದ್ದರೆ ಈ ಒಂದು ಇದು ಖಂಡಿತ ಇದಾಗ್ತದೆ. ವರ್ಷದಿಂದ ವರ್ಷಕ್ಕೆ ಈ ಒಂದು ಇದು ಇದು ಆಗ್ತದೆ ಅಂತ ಹೇಳಕ್ಕೆ ನನ್ನ ಮನಸ್ಸಿಗೆ ಭಾಳ ಇದಾಗ್ತದೆ. ಇವತ್ತು ಇಂಥ ಒಂದು ಇದರನ್ನ ಇದರಲ್ಲಿ ನಮ್ಮನ್ನು ಅಲ್ಲಿಂದ ಇಲ್ಲಿಗೆ ಇದು ಮಾಡಿಸಿ ಈ ಒಂದು ಇದರಲ್ಲಿ ಇದು ಮಾಡಲಿಕ್ಕೆ ಇದು ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ಇದರದ ಎಲ್ಲ ಇವರಿಗೆ ಇದನ್ನು ಹೇಳುತ್ತಾ ನನ್ನ ಒಂದು ಎರಡು ಇದನ್ನು ಇದು ಮಾಡ್ತೀನಿ ಅಂತ. ಯಾವುದು ಏನು ಮಾಡಿದ ಏನು ಇವನ್ನ ಜೈಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಕೈದಿಗಳ ಉದ್ದೇಶಿಸಿ ಭಾಷಣ ಮಾಡಿದೆ. ಕೈದಿಗಳ ಉದ್ದೇಶಿಸಿ ಭಾಷಣ ಏನು ಮಾಡಬೇಕು? ಪ್ರಿಯ ಕೈದಿ ಬಾಂಧವರೇ, ನೀವೆಲ್ಲ ಕಡಿಮೆ ಸಂಖ್ಯೆಯಲ್ಲಿ ಸೇರಿದ್ರಿ, ನನ್ನ ಮನಸ್ಸಿಗೆ ಭಾಳ ದುಃಖ ಆಗ್ತಾ ಇದೆ. ಈ ಜೈಲು ಕಟ್ಟಿಸಿದ ಯಾರಿಗೋಸ್ಕರ? ನಿಮಗೋಸ್ಕರ. ಈ ಜೈಲು ತುಂಬಿಸ್ಬೇಕು ಕರ್ನಾಟಕದಲ್ಲಿ, ಈ ಜೈಲು ನಂಬರ್ ಒನ್ ಆಗಬೇಕು. ನಾವೆಲ್ಲರೂ ಹಗಲು ರಾತ್ರಿ ಕಷ್ಟಪಡೋಣ ಜೈಲು ತುಂಬಿಸೋಣ ಅಂತ. ಪಿ ಎಸ್ ಐ ಲಾಠಿ ತೊಗೊಂಡು ಹೊಡೆದ್ರು ಇದ್ದರು ಹೋಗ್ರಲ್ಲಿ ಅಂತ. ನಾವು ಹೋಗ್ತೀವಿ, ಇವತ್ತು ಜೈಲು ತುಂಬಿಸ್ತೇನೆ ಅಂತ. ಇನ್ನೊಂದು ಕಡೆ ಕರ್ಕೊಂಡು ಹೋದ್ರು, ಅಲ್ಲಿ ಫುಟ್ಬಾಲ್ ಮ್ಯಾಚ್ 24 ಜನ ಓಡಾಡ್ತಿರ್ತಾರೆ, ಒಂದು ಚೆಂಡು ಇರ್ತದೆ. ಆ ಬಹುಮಾನ ವಿತರಣೆ ಮಾಡಿದ. ಪ್ರಿಯ ಆಟಗಾರರೇ, ಇವತ್ತು ನನ್ನ ಕಣ್ಣಲ್ಲಿ ನೀರು ಬರ್ತಾ ಒಂದು. ಯಾಕ್ರಿ ಸರ್, ಒಂದು ಸಣ್ಣ ಚೆಂಡಿಗೋಸ್ಕರ 20 ಮಂದಿ ಓಡಾಡ್ತೀರಿ,
ಯಾಕೆ ಓಡಾಡ್ತೀರಿ? ನಾಳೆ ನಮ್ಮ ಮನೆಗೆ ಬರ್ರಿ, ತಡಕ ಒಂದೊಂದು ಚೆಂಡು ಕೊಡಿಸಿಬಿಡ್ತೀನಿ, ಗ್ರೌಂಡ್ಗೆ ಯಾರು ಬರಬೇಡ್ರಿ ಅಂದವ. ಹಾಗೆ ಈಗೇನಾಯ್ತು ಪಾಪ ಭಾಷಣಕಾರ ಹೇಳಿದ್ರು, ಏ ಹಿಂಗೆ ಭಾಷಣ ಮಾಡಿದ್ರೆ ಏನ್ರಿ, ನಾ ಬರೆದು ಕೊಡ್ತೀನಿ, ಅಷ್ಟು ಕಂಠಪಾಠ ಮಾಡಿರಿ. ನಾಳೆ ಎಲ್ಲಿದೆ? ನಾಳೆ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಇದೆ ಸರ್, ಬಸ್ ಸ್ಟಾಪ್ ಉದ್ಘಾಟನೆ ಏನು ಬೇಕೋ ಅವ್ರು ಬರ್ಕೊಟ್ರು. ಅವನು ಕಂಠಪಾಠ ಮಾಡಿ ಬಂದ. ಮಹಾಜನಗಳ ಇವತ್ತು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಿದೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇದು ಎಂದೂ ಆಗಬೇಕಾಗಿತ್ತು, ಇವತ್ತಾಗಿದೆ. ಪ್ರತಿ ಒಂದು ಊರಿನಿಂದ ಬಸ್ ಸ್ಟಾಪ್ ಇರಬೇಕು, ಇದಕ್ಕೇನು ಸಹಕಾರ ಬೇಕು ನಾ ಕೊಡ್ತೀನಿ ಅಂದ್ಬಿಟ್ಟ. ಖುಷಿ ಆಗಿಬಿಟ್ರು, ಚೆನ್ನಾಗಿ ಮಾತಾಡ್ತೇನೆ ಅಂತ. ಮುಂದಿನ ಊರಿಗೆ ಹೋದ, ಅಲ್ಲಿ ಒಂದು ಚಿತ್ರಮಂದಿರ ಉದ್ಘಾಟನೆ, ಬಸ್ ಸ್ಟಾಪ್ ಕಾಟ್ ಹಾಕಿದ, ಚಿತ್ರಮಂದಿರ ಅಂತ ಬರ್ಕೊಂಡ. ಭಾಷಣ ಸೇಮ್, ಹೆಸರು ಮಾತ್ರ ಚೇಂಜ್. ಮಹಾಜನಗಳೇ ಚಿತ್ರಮಂದಿರ ಉದ್ಘಾಟನೆ ಆಗಿದೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇದು ಎಂದೂ ಆಗಬೇಕಾಗಿತ್ತು, ಇವತ್ತಾಗಿದೆ. ಪ್ರತಿಯೊಂದು ಊರಿಗಿಂತ ಚಿತ್ರಮಂದಿರ ಇರಬೇಕು, ಇದಕ್ಕೇನು ಸಹಕಾರ ಬೇಕು ನಾಲ್ಕು. ಮುಂದಿನ ಊರಿಗೆ ಹೋದ, ಕಲ್ಯಾಣ ಮಂಟಪ ಉದ್ಘಾಟನೆ, ಚಿತ್ರಮಂದಿರ ಕಟ್ಟಾಗಿದೆ, ಕಲ್ಯಾಣ ಮಂಟಪ. ಮಹಾಜನಗಳ ಇವತ್ತು ಕಲ್ಯಾಣ ಮಂಟಪ ಉದ್ಘಾಟನೆ ಆಗಿದೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇದು ಎಂದೂ ಆಗಬೇಕಾಗಿತ್ತು, ಇವತ್ತಾಗಿದೆ. ಪ್ರತಿಯೊಂದು ಊರಿಗಿಂತ ಚಿತ್ರಮಂದಿರ ಇರಬೇಕು, ಕಲ್ಯಾಣ ಮಂಟಪ. ಇದಕ್ಕೇನು ಬೇಕು ಸಹಕಾರ ನಾ ಕೊಡ್ತೀನಿ. ವೆರಿ ಗುಡ್. ಮುಂದಿನ ಊರಿಗೆ ಹೋಗಿದ್ದ, ಅಲ್ಲೊಬ್ಬ ಯಜಮಾನ್ ಸತ್ಬಿಟ್ಟಿದ್ದ. ಮಹಾಜನಗಳು ಇವತ್ತು ಯಜಮಾನರು ಸತ್ತಿದ್ದಾರೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇವ್ರು ಎಂದೋ ಸಾಯ್ಬೇಕಾಗಿತ್ತು, ಇವತ್ತು ಸತ್ತಾರ. ಪ್ರತಿಯೊಂದು ಊರಿಗಿಂತ ಯಜಮಾನರು ಸಾಯ್ಬೇಕು, ಇದಕ್ಕೇನು ಸಹಕಾರ ಬೇಕು ನಾ ಕೊಡ್ತೀನಿ ಅಂದ್ಬಿಟ್ಟ. ಇವ್ರು ನಂದಿದ್ದ ಅವ್ರು ಕೊಟ್ಟಬಿಟ್ರು. ನೀವು ಭಾಳ ಶಾಂತ ರೀತಿಯಿಂದ ಕೂತ್ಕೊಂಡು ಕೇಳ್ತೀರಿ, ಭಾಳ ಖುಷಿ ಅನಿಸ್ತದೆ ನನಗೆ. ಯಾಕಂದರೆ ಇವತ್ತು ಮಧ್ಯಾಹ್ನ ಇಲ್ಲಿ ಕೆ ಎಮ್ ದೊಡ್ಡಿ ಅಂಥೇಳಿ ಮದ್ದೂರು ತಾಲೂಕು ಅಲ್ಲಿ ಹೋಗಿದ್ವಿ. ಭಾಳ ಅಲ್ಲಿನೂ ಹಿಂಗೆ ಚೆನ್ನಾಗಿ ಕ್ರೌಡ್ ಇತ್ತು. ಆದರೆ ಅವ್ರದ್ದೊಂದು ಕೆಟ್ಟ ಅಭ್ಯಾಸ ಏನಂದರೆ, ಅವ್ರಿಗೆ ಸಂತೋಷ ಆದರೆ, ಭಾಳ ಖುಷಿ ಆದರೆ ಅವ್ರು ಚಪ್ಪಾಳೆ ತಟ್ಟಿದ್ರು. ಪಾಪ ನೀವು ಹಂಗಲ್ಲ, ಎಷ್ಟು ಶಾಂತ ರೀತಿಯಿಂದ ಕೂತ್ಕೊಂಡು ಕೇಳ್ತೀರಿ, ಭಾಳ ಸಂತೋಷ ಆಗ್ತದೆ. ತಟ್ಟಿದ್ರಲ್ಲ ಕಲಾವಿದರಿಗೆ ಪ್ರೋತ್ಸಾಹ ಅಂದ್ರೇ ನಿಮ್ಗಳ ಚಪ್ಪಾಳೆ, ನಿಮ್ಗಳ ಚಪ್ಪಾಳೆ ಇದ್ರೇ ಕಲಾವಿದರಿಗೆ ಶ್ರೀರಕ್ಷೆ. ಹಾಂ ನೋಡ್ರಿ, ನಮ್ಮ ನಮ್ಮ ದಿನನಿತ್ಯ ಜೀವನಗಳಲ್ಲಿ ನಮಗೆ ಹಾಸ್ಯ ಪ್ರಸಂಗ ಆಗ್ತಿರ್ತಾವೆ. ನಾವು ಇಲ್ಲಿ ಜೈನ್ ಸರ್ ಮನೆಗೆ ಹೋದ್ವಿ, ಅಲ್ಲಿ ಒಬ್ಬರು ಅಜ್ಜಿ ಬೆಟ್ಟಿದ್ರು. ಪಾಪ ಅವ್ರ ಮನೆಗೆ ಹೋಗಿ ಟಿ ವಿ ಟಿಫಿನ್ ಮಾಡಿದ್ರು, ಟಿ ವಿ ಕುಡ್ಕೊಂಡು ಬರ್ತಿದ್ವಿ. ಟಿ ವಿಯಲ್ಲಿ ಬರ್ತೀರಲ್ವಾ? ಹೌದಮ್ಮ. ಒಂದು ವಾರ ಮುಂಚೆ ಸಿಕ್ಕಿದ್ರೆ ಚೆನ್ನಾಗಿತ್ತು ನೀವು. ಯಾಕಮ್ಮ ಅಷ್ಟು ದುಡ್ಡು ಕೊಟ್ಟು ಗಣೇಶನ ಕೂಡಿಸೋ ಬದಲು ನಿಮ್ಮನೆ ಕೂಡಿಸ್ತಿದ್ರಲ್ಲ? ನಮ್ಗೆ ಹಾಕ್ತಾ ಇಲ್ಲದ ಘಟನೆಗಳು. ಯಾರಿಗೆ ಮಾತಾಡಿಸ್ಬಾರ್ದು, ಈ ಅಜ್ಜರಿಗೆ ಮಾತಾಡಿಸ್ಬಾರ್ದು, ಭಾಳ ಡೇಂಜರ್. ಅಮ್ಮ ನೀವಲ್ರಿ, ಇಲ್ಲ ಇವ್ರು ಅವ್ರಿಗೆ ಕೈ ತೋರಿಸ್ತಾರೆ. ಹಾಂ, ಬೆಂಗಳೂರಾಗ ಒಂದು ಜಾಣ ಜಾಣ ಇರ್ಬೇಕಂಡು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಜ್ಜಿ ಪಕ್ಕಕ್ಕೆ ಒಂದು ಕುರ್ಚಿ ಕಾಲಿತ್ತು. ಹೋಗಿ ಕೂತ್ಕೊಂಡೆ. ತಮ್ಮ ಯಾವ ಊರಿನಿಂದ್ರು ಅಂದರು. ಅಮ್ಮ ನಂದು ಬೆಂಗಳೂರು ಹತ್ರ ಮಂಗಳೂರು ಅಂದೆ, ಸುಮ್ಮನೆ ಪ್ರಾಸವಾಗಿರಲಿ ಅಂತ. ಬೆಂಗಳೂರು ಹತ್ರ ಮಂಗಳೂರು ಅಂದೆ. ನಿಮ್ಮದು ಯಾವ ಊರಮ್ಮ ಅಂದೆ. ನಾನು ಬೆಂಗಳೂರಪ್ಪ ಅಂದೆ. ಅಲ್ಲ ಬೆಂಗಳೂರಲ್ಲಿ ಯಾವ ಏರಿಯಾ ಅಂದೆ. ತುಂಬ ಹತ್ರ ಕಣಪ್ಪ, ಶ್ರೀಲಂಕಾ ಹತ್ರ ಯಲಹಂಕ ಅಂತ. ಎಲ್ಲಿ ಶ್ರೀಲಂಕಾ, ಎಲ್ಲಿ ಯಲಹಂಕ? ಈ ಕಡೆ ಟರ್ನ್ ಅದೇ, ಇನ್ನೊಬ್ಬ ಅಜ್ಜಿ ಪಕ್ಕಕ್ಕೆ ಕೂತ್ಕೊಂಡಿದ್ರು. ಅವ್ರು ನನ್ನ ಕೇಳಿಲ್ಲ. ಅವ್ರು ಅಂದರು ನಂದು ಬೆಂಗಳೂರಪ್ಪ ಅಂದರು. ನಾನು ನಿಮ್ಗೆ ಕೇಳಿದ್ದೆ ನಮ್ಮ ಅಂದೆ. ಇಲ್ಲ ನಂದು ಬೆಂಗಳೂರೇ, ಬೆಂಗಳೂರು. ನಿಮ್ದು ಯಾವ ಏರಿಯಮ್ಮ ಅಂದೆ. ನಂದು ಕಿನ್ನೆ ಹತ್ರ ಪಿಣ್ಯ ಅಂದರು. ಈ ರಿಪೋರ್ಟ್ ಮಾತ್ರ ಸೇರ್ತೋಗ್ಬಿಟ್ಟು ನಾನು. ನೋಡಿ ನಮಗೆ ಭಾಳ ಶಾಸ್ತ್ರ ಪ್ರಸಂಗ ಆಗುತ್ತೆ. ಮೈಸೂರು ಬಸ್ ಸ್ಟ್ಯಾಂಡ್ ನಿಂತಿದ್ದೆ, ಒಬ್ರು ಬಂದರು, ಸರ್ ನೀವು ತುಂಬ ಚೆನ್ನಾಗಿ ಹಾಡ್ತೀರಾ ಅಂದರು. ನಾನು ಹಾಡೇ ಇಲ್ಲ, ಸುಮ್ಮನೆ ಮನ್ಸಿಗೆ ಮಾಡಿಬಿಟ್ರು. ಹಾಡ್ತೀನಿ ಸರ್, ಒಂದು ಸಾಂಗ್ ಹಾಡಿದ್ದೆ ಸರ್ ಅಂದರೆ. ಮೈಬೂಬಾ ಮೈಬೂಬಾ, ತಮಗೆ ಯಾವುದು ಅನುಕೂಲ ಬೇಕೋ ಅದು ನೋಡಿದ್ರು. ಅವರು ಮೈಬೂಬಾ ಮೈಬೂಬಾ ಹಾಡ್ತೀರಿ ಸರ್, ಸ್ವಲ್ಪ ಹಾಡಿ ಅಂದರು. ಒಂದು ಲೈನ್ ಹಾಡಿದ್ರು, ಮೈಬೂಬಾ ಮೈಬೂಬಾ ಮೈಬೂಬಾ. ಏನು ಸರ್ ನಮ್ಮ ಮನೆ ಮಾ ನಂಬರ್ ಇದಿಲ್ವ ನಮಗೆ? ನಮಗಿಲ್ವನ್ ಸರ್, ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸಿ ಹಾಡಿಸ್ತಿರಲ್ಲ. ಯಾವಾದ್ರು ಬಂದು ಒಂದು ರೂಪಾಯಿ ಕೈಯಲ್ಲಿಟ್ಟು ಇಲ್ಲ ಸರ್, ಹಾಡಿ ಸರ್. ಮೈಬೂಬಾ 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 ಮೈಬೂಬಾ. ಇನ್ನೂ ಸ್ವಲ್ಪ ಜೋರ ಹಾಡಿ ಸರ್. ಅವ್ರು ಕೇಳ್ತಾರಂತ ಇನ್ನೂ ಜೋರ ಹಾಡಿದೆ, ಮೈಬೂಬಾ ಮೈಬೂಬಾ ಮೈಬೂಬಾ. ಥ್ಯಾಂಕ್ಸ್ ಸರ್. ಯಾಕ್ರಿ? ಏನಿಲ್ಲ ಸರ್, ಈ ನಮ್ಮ ಕಾರ್ ಡ್ರೈವರು ಕಾರ್ ಪಾರ್ಕ್ ಮಾಡಿಬಿಟ್ಟು ಹೋಟೆಲ್ನ ಹೋಗಿನ. ಯಾರಾದರೂ ಬಂದರೆ ಒದರಿಸ್ಬೇಕಂದ್ರೆ ನೀವೇ ಬಂದುಬಿಟ್ರಿ ಸರ್, ತುಂಬ ಧನ್ಯವಾದ. ಹಾಂ, ಈಗ ಸತ್ತಾಯ್ತು. ಹೆಂಗೆ ಅಂತಂದಿಲ್ಲ, ಹಾಸ್ಯ ಪ್ರಸಂಗಗಳು ಕೆಲವು. ನಮ್ಮ ಉತ್ತರ ಕರ್ನಾಟಕ ಭಾಷೆ ನೋಡ್ರಿ, ಇಲ್ಲಿ ನಿರೂಪಣೆ ಮಾಡಿದ್ರು, ಭಾಳ ಚಂದ ನಿರೂಪಣೆ ಮಾಡಿದರು, ಭಾಳ ಸೊಗಸಾಗಿ ನಿರೂಪಣೆ ಮಾಡಿದ್ರು, ಎಲ್ಲ ಕಲಿತು ಹೇಳಿದ್ರು. ನಮ್ಮ ಕಡೆ ಏನಾಯ್ತು ರೀ,
ಒಂದು ರಾಯಚೂರು ಹತ್ರ ಒಂದು ಹಳ್ಳಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿದ್ದೆ. ನನ್ನ ಬಗ್ಗೆ 15 ನಿಮಿಷ ಪರಿಚಯ ಮಾಡಿದರು. ನಾನು ಯಾರಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರಂತ ನನಗೆ ಗೊತ್ತಿಲ್ಲ. ಪರಿಚಯ ಮಾಡಿ ಕೆಳಗಿಳಿದು ಹೊಂಟಿದ್ರು. ನಾನು ಕೇಳಿದೆ, ಸರ್ 15 ನಿಮಿಷಗಳ ಕಾಲ ನಿಮ್ಮ ನಾಲಿಗೆ ಮೇಲೆ ಸರಸ್ವತಿ ಕುಣಿದ್ಬಿಟ್ಲು, ಇದೆಲ್ಲ ಹೆಂಗೆ ಸಾಧ್ಯ ಸರ್, ಎಲ್ಲಿ ಕಲ್ತರು ನೀವು ಅಂದೆ. ಅವ್ರು ಏನು ಅನ್ಬೇಕು ಸರ್, 10 ವರ್ಷದಿಂದ ನಮ್ಮೂರು ಯಾಸು ಮಗರ ಬರಲಿ, ಅವನು ಪರಿಚಯ ಮಾಡೋದು ನಾನೇ ರೀ ಅಂದ. ಅವ್ನು ಬೇರೆ ಏನು ಕೆಲಸ ಇಲ್ಲ, ಪರಿಚಯ ಏನು ಭಾಷಣ ಇತ್ತಲ್ಲ ಅದರಂಗೆ ಹೆಸರು ಮಾತ್ರ ಚೇಂಜ್ ಮಾಡಿಬಿಡ್ತಿದ್ದ. ಇನ್ನು ಸುಳೆ ಮಗ ಇಂಥ ಮಾತಾಡ, ನಾನೇ ಅಂದೆ. 2 ನಿಮಿಷ ಬಿಟ್ಟು ನನ್ನೇ ಕೇಳಿದ, ತಾವೇ ಯಾರು ಅಂದ. ನಂದೇ ಪರಿಚಯ ಮಾಡಿದ್ದೇನೆ. ನಾನಂದೆ, ತಾವು ಈ 10 ನಿಮಿಷಗಳ ಕಾಲ ಯಾವ ಸುಳಮನ ಪರಿಚಯ ಮಾಡಿದ್ರಿ? ಅದ ಸುಳಮನ ಅಂತ. ನಮ್ಮ ಕಡೆ ಏನು ಕೆಲವೊಂದು ಕಡೆ ಮಾತಾಡ್ತಾರ್ರಿ, ನಮ್ಮ ಫ್ರೆಂಡು 20 ವರ್ಷದ ಮೇಲೆ ಸಿಕ್ಬಿಟ್ಟ. 20 ವರ್ಷಗಳಿಂದ ಮೇಲೆ ಸಿಕ್ಕ ನಾವು ಬಸ್ ಸ್ಟ್ಯಾಂಡಾಗ ಮಾತಾಡಿದ್ವಿ. ಎಲ್ಲರೂ ಒಂದು 20 ಜನ ನಿಂತಿದ್ದಾರೆ. ನಾನು ಮಾತಾಡಿಸ್ತಾ ಇದ್ದೇನೆ, ಅವನು ಮಾತಾಡಿಸ್ತಾ ಹೇಳ್ದ. ಏನು ದೋಸ್ ಗೆಳೆಯ, ಆರಾಮ ಆರಾಮ, ಏನು ಮಾಡ್ತಿದ್ಯಾ? ಈಗ ಜಾಬ್ ಮಾಡ್ತಾ ಇದ್ದೀನಿ. ಮದುವೆ ನೀ ಇದ್ದಾಗ ಆಗಿತ್ತಲ್ಲ. ಹಾಂ, ಮಕ್ಕಳು? ಅವನೇನು ಅನ್ಬೇಕು, ನೀ ಇದ್ದಾಗ ಒಂದು ಮಗು ಆಗಿತ್ತಲ್ಲ, ಅದೇ ಮಗು. ತಿರುಗ ನೀವು ಹೋದ್ಮೇಲೆ ಮಕ್ಕಳಾಗಲಿಲ್ಲ ಅಂದ. ಅಲ್ಲ, ಅವನು ಹೆಣ್ಣು ಸುತ್ತಮುತ್ತ ನಿಂತಾರೆ, ಏನು ಅನ್ಕೋಬೇಡ. ಅಲ್ಲ, ಮಾತುಗಳಲ್ಲಿ ಹಾಸ್ಯಗಳು ಹಿಂಗೆ, ಇವು ಹಾಡುಗಳಲ್ಲಿ ಹಾಸ್ಯಗಳಿದ್ದಾವೆ. ಶಾಲೆಯಲ್ಲಿ ಮೇಷ್ಟು ಹುಡುಗರು ಹಾಡು ಬರ್ಕೊಂಬ ಅಂತ ಹೇಳಿದ್ರು, ಹಾಡು ಸಾಹಿತ್ಯದಲ್ಲಿ ಇರಬೇಕು. ಟ್ಯೂನ್ ಮಾತ್ರ ಫಿಲ್ಮ್ ಟ್ಯೂನ್ ಇರಬೇಕು, ಸಾಹಿತ್ಯ ಸ್ವಂತ ಇರಬೇಕು. ಮೇಷ್ಟ್ ಹೇಳಿದ್ರು, ಮೇಷ್ಟ್ ಹೇಳಿದ್ರು ಹಾಡೋ ಸರ್, ನಮ್ಮ ಮನೆ ಪರಿಸ್ಥಿತಿ ಗಂಭೀರ ಇದೆ ಸರ್, ನಮ್ಮ ಮನೆ ಪರಿಸ್ಥಿತಿನೇ ಒಂದು ಸಾಂಗ್ ಮಾಡಿದ್ದೀನಿ ಸರ್. ಯಾವುದು? ನಮ್ಮ ಮಮ್ಮಿಗೂ ಎದುರು ಮನೆ ಆಂಟಿಗೂ ಜಗಳರೇ, ಓ ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ? ನಮ್ಮಮ್ಮಿಗೂ ಆಂಟಿಗೂ ಒಂದೇ ಅನುಮಾನ. ಏನಿಲ್ಲ, ಅನುಮಾನ ಅಂದರು ಸರ್, ತುಂಬ ಅನುಮಾನ ಸರ್. ಏನು ಅನುಮಾನ? ನಿನ್ನ ಅನುಮಾನ ಪೆಂಡಿಂಗ್ ಇಟ್ಟು ನಮಗೆ ಟೆನ್ಷನ್ ಮಾಡಬೇಡ, ಕ್ಲಿಯರಾಗಿ ಬಗಳು. ನಮ್ಮ ಮಮ್ಮಿಗೂ ಎದುರು ಮನೆ ಆಂಟಿಗೂ ಜಗಳವೇ, ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ? ನಮ್ಮಮ್ಮಿಗೂ ಆಂಟಿಗೂ ಒಂದೇ ಅನುಮಾನ, ನಮ್ಮಪ್ಪ ಯಾರಿಗೆ ಯಜಮಾನ? ಮೇಷ್ಟ್ರು ಸಿಕ್ಕರು, ಮೇಷ್ಟ್ರೆ 10 ವರ್ಷದಿಂದ ಪಾಠ ಮಾಡ್ತೀರಿ ಸರ್ ನೀವು ನಮಗೆ, ಹಳೇ ಮೇಷ್ಟ್ರು ನೀವು, ನಿಮ್ಮಲ್ಲೇ ಒಂದು ಸಾಂಗ್ ಮಾಡಿದ್ದೀನಿ ಅಂದ. ಯಾವ್ದು ಹಾಡು? ಹಳೆ ಮಾಸ್ಟರ್ ಹಳೆ ಮೇಡಮ್ ಬಲು ಬೇಜಾರ್ ಕಣೋ, ಈ ಬುಕ್ಸು ಈ ಬ್ಯಾಗು ಬಲು ಭಾರ ಕಣೋ, ಪುಸ್ತಕನ ತೂಕ ಕಿಡು ಮಕ್ಕಳನ್ನ ಮನೆಗೆ ಬಿಡು, ಶಾಲೆಯನ್ನ ಬಾಡಿಗೆ ಕೊಡು ಸಾಕು. ಇನ್ನೊಬ್ಬ ಬಂದಿದ್ದ, ನೀನು ಹಾಡೋ ಸರ್, ನಾನು ಹಾಡಿಲ್ಲ ಅಂದ್ರೆ ಏನು ಮಾಡ್ತೀರಿ, ಫೇಲ್ ಮಾಡಿಬಿಡ್ತೀನಿ ಅಂದರು. ಸಾಂಗ್ ನೀವು ಫೇಲ್ ಮಾಡ್ತೀನಿ, ನಮ್ಮ ಸಾಂಗ್ ನೆನಪಾಯ್ತು. ಯಾವುದು? ಪಾಸಾದರೇನು ಫೇಲಾದರೇನು, ಈ ಶಾಲೆಯಂತೂ ನಮಗಿಲ್ಲವೇನು, ಸಾಯೋವರೆಗೆ ಇಲ್ಲೇ ಓದುವೆ, ಫೇಲು ಹೊಸದೇನು ಅಲ್ಲ, ಓದ್ ವರ್ಷ ಡಿವರಾಗಿನಲ್ಲ. ಏಪ್ರಿಲು ಫೇಲಾದರೇನು, ಅಕ್ಟೋಬರ್ ಚಾನ್ಸ್ ಇಲ್ಲವೇನು, ಕೊನೆ ತನಕ ನಾನು ಇದು ಶಾಲೆಯಲ್ಲಿ ಓದುತ್ತ ಪ್ರಾಣ ಬಿಡುವೆ. ಕೊನೆಯ ಒಂದು ಪ್ರಸಂಗವನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಾನು ಹೇಳಿದೆ, ಮಕ್ಕಳಿಗೆ ಯಾವ್ದಾದ್ರು ಹೇಳಬೇಕಾದ್ರೆ ಸರಿಯಾಗಿ ಹೇಳಬೇಕು ಸರ್. ಇಬ್ಬರು ಗೆಳೆಯರಿದ್ದರು, ಒಬ್ಬ ರ್ಯಾಂಕ್ ಸ್ಟೂಡೆಂಟ್, ಏನಪ್ಪ ದಡ್ಡ ರ್ಯಾಂಕ್ ಸ್ಟೂಡೆಂಟ್ ಇದ್ದವನು, ಎಲ್ಲರೂ ತೋರಿಸ್ತಾ ಹುಡುಗನ ಪಾಸ್ ಮಾಡ್ಕೊಂಡು ಹೋಗಿಬಿಟ್ಟ. ಈಗ ಒಂದೇ ಕಂಪ್ನಿಗೆ ಇಂಟರ್ವ್ಯೂ ಬಂದಿದ್ದಾರೆ, ರ್ಯಾಂಕ್ ಸ್ಟೂಡೆಂಟ್ ಹೇಳಿದ, ನೀವು ತಲೆ ಕೆಡಿಸ್ಕೋಬೇಡ, ನಾನು ಇಂಟರ್ವ್ಯೂ ಹೋಗಿ ಬರ್ತೀನಿ, ನಾನು ನಿನ್ನ ಪಾಸ್ ಮಾಡಿಸ್ತೀನಿ. ಹೆಂಗೆ? ಅವ್ನು ಇಂಟರ್ವ್ಯೂ ಒಳಗಡೆ ಹೋದ, ಇವರು ಇಂಟರ್ವ್ಯೂ ತೊಗೊಂಡು ಕೇಳಿದ್ರು, ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟವ್ರು ಯಾರು? ಮಹಾತ್ಮ ಗಾಂಧೀಜಿ ಸರ್. ಎಷ್ಟನೇ ಇಸ್ವಿ? 1947 ಸರ್. ಭಾರತ ಮೊನ್ನೆ ವರ್ಲ್ಡ್ ಕಪ್ ಮ್ಯಾಚ್ ಗೆದ್ದು ಆಸ್ಟ್ರೇಲಿಯಾ ತಂಡ, 11 ಜನ ಆಟಗಾರರಿದ್ದರು, ಯಾರು ಚೆನ್ನಾಗಿ ಆಡಿದ್ರು ಸರ್? ದೇಶಕ್ಕೋಸ್ಕರ ಹೋರಾಟ ಮಾಡ್ತಾರೆ ಅಂದರೆ ಹೆಚ್ಚು ಕಮ್ಮಿ ಮೇಲು ಕೀಳು ಅಂತ ಕಾಣಬಾರ್ದು ಸರ್. 11 ಜನ ಆಟಗಾರರು ಇರ್ತಾರೆ, ಯಾರ ಹೆಸರು ಹೇಳ್ಬೇಕು ಸರ್? ಒಬ್ಬರ ಹೆಸರು ಹೇಳಿದ್ರೆ ಒಬ್ಬ ಸಿಟ್ಟು ಆಗ್ತಾರೆ. ವೆರಿ ಗುಡ್. ನಡಿ, ಇವನು ಹೇಳ್ದ, ಹೊರಗಡೆ ದೊಡ್ಡ ಹುಡುಗ ಪಾಪ ಏನು ಕೇಳಿದ್ರು? ಏನಿಲ್ಲ, ಏನು ತಲೆ ಕೆಡಿಸ್ಕೋಬೇಡ. ಮೊದಲೇ ಪ್ರಶ್ನೆ ಅವ್ರು ಏನೇ ಕೇಳಿ? ಮಹಾತ್ಮ ಗಾಂಧೀಜಿ. 2ನೇ ಪ್ರಶ್ನೆ ಅವ್ರು ಏನೇ ಕೇಳಿ? 1947. 3ನೇ ಪ್ರಶ್ನೆ ಅವ್ರು ಏನೇ ಕೇಳಿದ್ರು? 11 ಜನ ಇರ್ತಾರೆ, ಒಬ್ಬರ ಹೆಸರು ಹೇಳಿದ್ರೆ ಸಿಟ್ಟಾಗ್ತಾರೆ.
ಒಂದು ಹತ್ತು ಸಾರಿ ಅಂದ್ಕೊಂಡಿರು. ಮೊದಲೇ ಪ್ರಶ್ನೆ ಉತ್ತರ ಮಹಾತ್ಮ ಗಾಂಧಿ, ಎರಡನೇ ಪ್ರಶ್ನೆ ಉತ್ತರ 47, ಮೂರನೇ ಪ್ರಶ್ನೆ ಉತ್ತರ 11 ಜನ ಇರ್ತಾರೆ. ಆಯ್ತು, ನಿಮಗೂ ಸ್ವಲ್ಪ ನೆನಪಿರಲಿ. ಮೊದಲೇ ಪ್ರಶ್ನೆ ಉತ್ತರ, ಎರಡನೇ ಪ್ರಶ್ನೆ ಉತ್ತರ, ಮೂರನೇ ಪ್ರಶ್ನೆ ಉತ್ತರ, 11 ಜನ ಇರ್ತಾರೆ. ಒಬ್ಬ ಹೆಸರು ಸಿಟ್ಟಾಗ್ತದೆ. ಇದು ಅದೃಷ್ಟ ಅನ್ನೋದು ಅದರಿಷ್ಟ. ಅದೃಷ್ಟ ಅದು ಅದರಿಷ್ಟ. ಯಾರು ಹೆಂಗೆ ಬೇಕಾದರೂ ಬರ್ಬೋದು, ಯಾರು ಹೆಂಗೆ ಬೇಕಾದರೂ ಹೋಗ್ಬೋದು. ಇವನು ಒಳಗಡೆ ಹೋಗಿ ಕೂತ್ಕೊಂಡ, ಇಂಟರ್ ತೊಗೊಂಡ್ರೆ ಚೇಂಜ್ ಆಗಿಬಿಟ್ರು. ಅವರು ಮೊದಲೇ ಪ್ರಶ್ನೆ, ತಮ್ಮ ನಿನ್ನ ಹೆಸರೇನು? ಮಹಾತ್ಮ ಗಾಂಧೀಜಿ ಸರ್. ಅವ್ರಿಗೆ ಖುಷಿಯಾಗ್ಬಿಡ್ತು, ಎಂಥ ದೇಶ ಪ್ರೇಮ ನಿಂದು, ವೆರಿ ಗುಡ್. ಎಷ್ಟೇ ಇಷ್ಟ ಹುಟ್ಟಿದಿ ಸರ್? 1947. ಅವ್ರಿಗೆ ಮಾನಸಿಕ ಆಗಿಬಿಡ್ತು. 1947 ಪೀಸ್ ಆಯ್ತು. ಮುಂದಿನ ಪ್ರಶ್ನೆ ಎಷ್ಟು ಡೇಂಜರ್ ಇತ್ತು. ನಿಮ್ಮ ತಂದೆ ಹೆಸರೇನು? ಅವನು ಏನು ಹೇಳ್ಬೇಕು? 11 ಜನ ಇರ್ತಾರೆ ಸರ್, ಯಾರು ಹೆಸರು ಹೇಳಬೇಕು? ಒಬ್ಬ ಹೆಸರು ಹೇಳಿದ್ರು ಸಿಟ್ಟಾಗ್ತಾರೆ. ಏನು ಮೈಸೂರಿನ ಮಹಾಜನತೆ, ನಿಮಗೆಲ್ಲರಿಗೂ ತುಂಬಹೃದಯದ ವಂದನೆ ಮತ್ತು ಗಜಾನನೋತ್ಸವ ಸಮಿತಿಯ ಶುಭಾಶಯಗಳು. ಇತ್ತು ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ, ಇತ್ತು ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ, ಇತ್ತು ಮನುಷ್ಯ ಸಣ್ಣದು ಕಾಣೋದು ಟಿವಿಯಲ್ಲಿ, ಇತ್ತು ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ನಿಮ್ಮಂಥ ಪ್ರೇಕ್ಷಕರ ಮನೆ ಆಗಿದ್ದೀವಿ. ಎಲ್ಲಿವರೆಗೂ ನಿಮ್ಮಗಳ ಚಪ್ಪಾಳೆ ಇರ್ತದೆ, ಅಲ್ಲಿವರೆಗೂ ಕಲಾವಿದ ಬೆಳಿತಾನೆ ಇರ್ತಾನೆ. ಕಲಾವಿದರಿಗೆ ಪ್ರೋತ್ಸಾಹ ಅಂದರೆ ನಿಮ್ಮಗಳ ಶ್ರೀರಕ್ಷೆ ಅಂತ ಹೇಳಿ, ಗಜಾನನಿಗೆ ಒಳ್ಳೇದು ಮಾಡಲಿ ಅಂತ ಬೇಡಿ. ಮುಂದಿನ ಮಾತುಗಾರರು, ಭಾಷಣಕಾರರು ಬಸವರಾಜ ಮಹಾಮಣಿಯವರು. ಇದೀಗ ತಮ್ಮೆದುರಿಗೆ ಟಿವಿಗಳ ಮುಖಾಂತರ, ಮಾಧ್ಯಮದ ಮುಖಾಂತರ, ನೀವು ಬೇಡ ಅಂದರೂ ನಿಮ್ಮ ಮನೆಯಲ್ಲಿ ಬಂದು ನಿಮ್ಮನ್ನು ನಗಿಸಿದ್ದಾರೆ. ಟಿವಿಯಲ್ಲಿ ನೀವು ನೋಡಿ, ಅವರಿಗೆ ಹಾರಿಸಿದ್ದೀರಿ, ಹಾರೈಸಿದ್ದೀರಿ. ಈಗ ಮುಂದಿನದಾಗಿ ಬಸವರಾಜ ಮಹಾಮಣಿಯವರು ತಮ್ಮ ಮುಂದೆ.